वेरी गुड मॉर्निंग डर स्टूडेंट एम ई आडिबल कई एक्साम हे टेस्ट हाउस द टेस्ट ये ಓಕೆ ಸೊ ಆ್ಯಕ್ಚುಲಿ ಟು ಇಂಗ್ಲೀಷ್ ನಾವು ಮಾಡಿದ್ದೆ ಆ ಬೇಸ್ ಮೇಲೆ ಕನ್ನಡ ಟು ಇಂಗ್ಲೀಷ್ ಅಂತರೂ ನೀವು ಮಾಡಿರ್ತೀರಾ ಅಂದ್ಕೊಂಡಿದ್ದೀನಿ ಸೊ ನಾವು ಏನು ಕಲಿಸಿದ್ದೀವಿ ಹೆಲ್ಪ್ ಆಯಿತು ಅಂದ್ಕೊಂಡಿದ್ದೀನಿ ಇಸ್ ಇಟ್ ಸೊ ಯಾರಾದರೂ ರಿಸ್ಪ ರಿಪ್ಲೈ ಮಾಡಿ ಹಾಂ ಫಸ್ಟ್ ಸೆಂಟೆನ್ಸ್ ವಾಸ್ ಹಾಂ ಯಾವುದಕ್ಕೂ ಆ ಎರಡು ಪ್ಯಾರಾಗ್ರಾಫ್ಗಳಿಗೆ ಪೂರ್ತಿ ಉತ್ತರವನ್ನು ಇಂಗ್ಲೀಷ್ ಟು ಕನ್ನಡ ಟ್ರಾನ್ಸ್ಲೇಷನ್ ಆದಮೇಲೆ ನಾನು ಹೇಳ್ತೀನಿ ಇನ್ನೊಮ್ಮೆ ರಿವಿಷನ್ ಆದಂಗೆ ಆಗುತ್ತೆ ಓಕೆ ಸೊ ಇವತ್ತು ಕನ್ನಡ ಟು ಇಂಗ್ಲೀಷ್ ಟೂ ತೌಸಂಡ್ ಸೆವೆಂಟೀನ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಿ ನಾಳೆ ನಾಡಿದ್ದು ಇಂಗ್ಲೀಷ್ ಟು ಕನ್ನಡ ಮಾಡಿ ಓಕೆ ಎರಡು ಈ ಪ್ಯಾರಾಗ್ರಾಫ್ ಜೊತೆಗೆ ಅದನ್ನು ನಾವು ಮಾಡಿದೆ ಅಂದರೆ ಹೆಚ್ಚುವರಿಯಾಗಿ ನಿಮಗೆ ರಿವಿಷನ್ ಮಾಡ್ದಂಗೂ ಆಗುತ್ತೆ ಓಕೆ ಸೊ ಏನಾದರೂ ಕರೆಕ್ಷನ್ ಇದ್ರೆ ಮಾಡ್ಕೊಳ್ಳೋಂಗೂ ಆಗುತ್ತೆ ರೈಟ್ ಯು ಕ್ಯಾನ್ ಕರೆಕ್ಟ್ ಯುವರ್ ಆನ್ ಯುವರ್ ಓನ್ ಆ್ಯಂಡ್ ನಿಮ್ಮ ನೀವೇ ಮಾರ್ಕ್ಸ್ ಹಾಕೋಬೋದು ಬಿ ಆನೆಸ್ಟ್ ಟು ಯುವರ್ ಸೆಲ್ಫ್ ಓಕೆ ಮತ್ತು ಅದನ್ನೇ ಇದನ್ನೇ ಕೇಳ್ತಾರಂತಲ್ಲ

ಆಫ್ಟರ್ ಈ ಟು ಕೆ ಎರಡು ಬಿಟ್ಟು ಪೂರ್ತಿ ಸೆಕ್ಷನ್ದಲ್ಲಿ ಅದನ್ನೇ ಸಾಲ್ವ್ ಮಾಡ್ಬಿಡೋಣ ಆಫ್ಟರ್ ಟೂ ಡೇಸ್ ನೀವು ಏನಾದರೂ ಕರೆಕ್ಷನ್ ಮಾಡ್ಕೊಳ್ಳೋಂಗಿದ್ರೆ ಇವತ್ತಿನ ಆಧಾರಿತವಾಗಿ ಕರೆಕ್ಷನ್ ಮಾಡ್ಕೋಬೋದು ರೈಟ್ ವಿತ್ ದಿಸ್ ವಿ ಶಾಲ್ ಸಾಲ್ವ್ ಟುಡೇ ಟೂ ಥೌಸಂಡ್ ಸೆವೆಂಟೀನ್ ಪಿ ಎಸ್ ಐ ಕ್ವಶನ್ ಪೇಪರ್ ನನ್ನ ವೈಯಕ್ತಿಕ ಒಂದು ಫೀಲಿಂಗ್ ಅನುಭವ ಅಂತಂದರೆ ದಿಸ್ ಈಸ್ ಒನ್ ಆಫ್ ದ ಬೆಸ್ಟ್ ಕ್ವಶನ್ ಪೇಪರ್ ಹದಿನೈದು ವಾಕ್ಯಗಳು ಲೆಂತ್ ಸ್ವಲ್ಪ ದೊಡ್ಡದಾನೇ ಇದೆ ಬಟ್ ಇಟ್ಸ್ ಗುಡ್ ಥಿಂಗ್ ಎಲ್ಲ ಥರದ ವಾಕ್ಯಗಳನ್ನ ತೊಗೊಂಡಿದ್ದಾರೆ ಮೀನ್ಸ್ ನಾವೇನು ಕಲ್ತಿದ್ದೀವಿ ಬಿ ರೂಪಾ ಡೂ ರೂಪಾ ಹ್ಯಾವ್ ರೂಪಾ ಬಿ ಪ್ಲಸ್ ಡು ಮೂರು ತರಹದ ವಾಕ್ಯಗಳು ಪಾಸಿಟಿವ್ ನೆಗೆಟಿವ್ ಕ್ವಶನ್ ಹೀಗಾಗಿ ಕ ಹದ ಎರಡು ಸಾವಿರದ ಹದಿನೇಳು ಆದ ಮೇಲೆ ಎಲ್ಲ ನನ್ನ ಈವನ್ ಫಿಸಿಕಲ್ ಕ್ಲಾಸ್ ತರಗತಿಗಳಲ್ಲೂ ಸಹಿತ ಇದೇ ಕ್ವಶನ್ ಪೇಪರ್ದೊಂದಿಗೆ ನಾನು ಮುಕ್ತಾಯಗೊಳಿಸ್ತೀನಿ ಓಕೆ ಸೊ ರಿಪೀಟ್ ಆದರೂ ಇಟ್ ಇಸ್ ವರ್ತ್ ಓಕೆ ಅದಕ್ಕೆ ಆ ರೀತಿ ಅದಕ್ಕೆ ಒಂದು ವ್ಯಾಲ್ಯೂ ಇದೆ ಮೌಲ್ಯ ಇದೆ ಹೀಗಾಗಿ ಈ ಪ್ರಶ್ನೆ ಪತ್ರಿಕೆಯನ್ನು ಸಾಲ್ವ್ ಮಾಡೋಣ ಮೊದಲು ಪ್ರಶ್ನೆ ಪತ್ರಿಕೆ ಕೊಟ್ಟ ಮೇಲೆ ಸ್ನೇಹಿತರೆ ರೈಟ್ ಪೂರ್ತಿಯಾಗಿ ಕಾಮ್ ಮೈಂಡದಿಂದ ಐ ಕ್ಯಾನ್ ಡೂ ಇಟ್ ಮನೋಭಾವದಿಂದ ಓದ್ಕೊಳ್ಳಿ ಸಾಕಷ್ಟು ಅಭ್ಯಾಸ ಮಾಡಿದ್ದೀರಾ ನೀವು ಸಾಲ್ವ್ ಮಾಡಬೇಡ್ರಿ ಓಕೆ ಅದಾದ ಮೇಲೆ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡೋದು ಸೆಂಟೆನ್ಸ್ ಬೈ ಸೆಂಟೆನ್ಸ್ ಸೊ ದ್ಯಾಟ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಥರೋಲಿ ರೈಟ್ ಮತ್ತು ಇನ್ನೊಮ್ಮೆ ತಿಳ್ಕೊ ಇನ್ನೊಮ್ಮೆ ಲಕ್ಷ್ಯ ಹುಡ್ಕೊಳ್ಳಿ ಟ್ರಾನ್ಸ್ಲೇಷನ್ ಮಾಡಬೇಕಾದ್ರೆ ನೆನಪಿಟ್ಕೋಬೇಕಾದ ಸಂಗತಿ ಎಲ್ಲರದು ಒಂದೇ ಥರ ಇರುತ್ತೆ ಅಂತಲ್ಲ ಒಂದೇ ಪದಕ್ಕೆ ಹಲವಾರು ಅರ್ಥಗಳು ಒಂದೇ ವಾಕ್ಯಕ್ಕೆ ಹಲವಾರು ಅರ್ಥಗಳು ಇನ್ನು ರೂಪಗಳನ್ನು ಸಹಿತ ಬದಲಾವಣೆ ಮಾಡ್ಬೋದು ಓಕೆ ಹೆಂಗೆ ಸರ್ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ ಅವನು ಪ್ರಸಿದ್ಧಿಯಾಗಿದ್ದಾನೆ ವಾಟ್ ಈಸ್ ಅ ಸೆಂಟೆನ್ಸ್ ಅವನು ಪ್ರಸಿದ್ಧಿಯಾಗಿದ್ದಾನೆ ನಿಮ್ಮ ಅಂದಾಜ್ ಪ್ರಕಾರ ಇದು ಡೂರೂಪಣ ಬಿರೂಪಣ ಅವನ್ನು ಪ್ರಸಿದ್ಧಿಯಾಗಿ ಹಾ ಹೌದು ಬಿರೂಪ ಆದರೆ ಆಗು ಅಂತ ತಗೊಂಡ್ರೆ ಡೂರೂಪನೂ ಆಗುತ್ತೆ ನಿಮ್ಮ ಅನ್ ಅದಕ್ಕೆ ಹೇಳ್ತಾ ಇದ್ರಿ ನಿಮ್ಮ ಉತ್ತರನೂ ಸರಿ ಆ ಉತ್ತರನೂ ಸರಿ ಆಗು ಅಂತ ಹೇಳಕ್ಕೆ ಯಾವ ವರ್ಬ್ ಯೂಸ್ ಮಾಡ್ತೀವಿ ಬಿಕಮ್ ಹೌದಾ ಬಿಕಮ್ ಹಿಂಗಾಗಿ ಆಗಿದ್ದಾನೆ ಡೂರೂಪ ತಗೊಂಡ್ರೆ ಯಾವ ಟೆನ್ಸ್ ಆಗತ್ತೆ ರೂಪ ತಗೊಂಡ್ರೆ ಆಗುವಂತ ವರ್ಬ್ ತಗೊಂಡ್ರೆ ಯಾವ ಟೆನ್ಸ್ ಆಗತ್ತೆ ಆಗಿದ್ದಾನೆ ಯಾಕೆ ಮಗು ಆಗಿದ್ದಾನೆ ಇದ್ದಾನೆ ಯಾವ ಟೆನ್ಸು ಪಾಸ್ಟ್ ಪಾಸ್ಟ್ ಆಗಿದ್ದ ಆಗತ್ತೆ ಹೌದ ಈಗ ಆಗಿದ್ದಾನೆ ಪ್ರೆಸೆಂಟ್ ಅದರಲ್ಲೇ ಯಾವ ಟೆನ್ಸು ನಿರ್ದಿಷ್ಟವಾಗಿ ದಕಾರ ಬಂದಿದೆ ದ ಕರೆಕ್ಟ್ ಕರೆಕ್ಟ್ ವಂಡರ್ಫುಲ್ ಸೊ ಪ್ರೆಸೆಂಟ್ ಪರ್ಫೆಕ್ಟ್ ಇದ್ದಾಗ ಗ್ರಾಮರ್ ರೂಲು ಹ್ಯಾಸ್ ಹ್ಯಾವ್ ವಿ ಥ್ರೀ ಇಲ್ಲಿ ವರ್ಬ್ ಯಾವುದು ಬಿಕಮ್ ಆ್ಯಂಡ್ ನಿಮ್ಮ ಅನುಕೂಲತೆಗೆ ಹೇಳ್ತಾ ಇದ್ದೀನಿ ನಿಮ್ಮ ಮಾಹಿತಿಗೆ ಬಿಕಮ್ ಇದರ ವಿ ಥ್ರೀನು ಬಿಕಮೇ ಆಗತ್ತೆ ಬಿಕಮ್ ಬಿಕೇಮ್ ಬಿಕಮ್ ಕಮ್ ಕೇಮ್ ಕಮ್ ಅದಕ್ಕೆ ಹೇಳ್ತಾ ಇದ್ದೀನಿ ವಿ ಒನ್ ವಿ ಟು ವಿ ತ್ರೀ ಬಿಹೇವಿಯರ್ ಲೀಸ್ಟ್ ವೆರಿ ಇಂಪಾರ್ಟೆಂಟ್ ಹೀಗಾಗಿ ಡೂ ರೂಪ ತಗೊಂಡ್ರೆ ಹಿ ಹ್ಯಾಸ್ ಬಿಕಮ್ ಫೇಮಸ್ ಒಂದೇ ಅರ್ಥ ಇನ್ನು ಒಬ್ಬರು ಸಹೋದರಿ ಹೇಳಿದರು ಇದು ಬಿ ರೂಪ ಅಥವಾ ಒಬ್ಬ ಸಿದ್ಧಾರ್ಥ ಹೇಳಿದ ಬೀರು ಅದೂ ಸರಿ ಆವಾಗ ಏನಾಗುತ್ತೆ ಈಜ್ ಇದ್ದಾನೆ ಈಜ್ ಹೀ ಈಸ್ ಫೇಮಸ್ ನೋಡಿ ನೀವು ಅದರಲ್ಲಿ ಪರಿಣಿತ ಆಗಿಬಿಟ್ರೆ ಯಾವ್ದು ಬೇಕಾದ ಫಾರ್ಮ್ ಸಹಿತ ಸಾಂದರ್ಭಿಕವಾಗಿ ಚೇಂಜ್ ಮಾಡಿ ಅದೇ ಟೆನ್ಸ್ ಬರೋಂಗೆ ಅದೇ ಅರ್ಥ ಮಾಡೋಂಗೆ ಟ್ರಾನ್ಸ್ಲೇಷನ್ ಮಾಡ್ಬೋದು ಇನ್ನು ಮುಂದೆ ಆ ಒಂದು ಪರಿಣಿತಿಯನ್ನು ನೀವು ಹೊಂದಬೇಕು ಅದಕ್ಕೆ ಒಂದೇ ಒಂದು ಪರಿಹಾರ ಪ ಪ್ರಾಕ್ಟೀಸ್ 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 ದರ್ ಇಸ್ ನೋ ಅದರ್ ವೇ ಮೈ ಡಿಯರ್ ಫ್ರೆಂಡ್ಸ್ ಓಕೆ ಯಸ್ ಸೊ ಇನ್ನೊಮ್ಮೆ ಹೇಳ್ತೀನಿ ನೋಡಿ ಫಾರ್ಮ್ ಚೇಂಜ್ ಮಾಡ್ಬೋದು ಅವನು ಪ್ರಸಿದ್ಧಿಯಾಗಿದ್ದಾನೆ ಹಿ ಹ್ಯಾಸ್ ಬಿಕಮ್ ಫೇಮಸ್ ಆರ್ ಬಿ ಬಿ ರೂಪಾ ಹಿ ಈಸ್ ಫೇಮಸ್ ಓಕೆ ಈ ರೀತಿ ಇನ್ನು ಮುಂದೆ ಆ ಒಂದು ನೀವು ಪರಿಣಿತಿಯನ್ನು ಪಡಿಬೋದು ಓಕೆ ಸೊ ನಂತರನೇ ಮಾಡಬೇಕು ಡಿಕ್ಟೋ ಮಾಡಬೇಕು ಕಾರಣ ಇಲ್ಲ ಓಕೆ ಆದರೆ ಇಂಪಾರ್ಟೆಂಟ್ ಪದಗಳು ಪದದಿಂದ ಪದಕ್ಕೆ ಟ್ರಾನ್ಸ್ಲೇಷನ್ ಮಾಡೋದು ಬೇಡ ಆದರೆ ಪದವನ್ನು ಮಿಸ್ ಮಾಡೋದು ಬೇಡ ಓಕೆ ವಿತ್ ದಟ್ ಐ ವಿಲ್ ಸ್ಟಾರ್ಟ್ ರೀಡಿಂಗ್ ದ ಕ್ವಶನ್ ಪೇಪರ್ ನಿಮ್ಮ ಹತ್ರ ಇದೆ ಅನ್ಕೊಂಡಿದ್ದೀನಿ ಇರದೇ ಇದ್ರು ಇಲ್ಲೇ ಓದ್ತಾ ಇರ್ರಿ ರೈಟ್ ಜಗತ್ತಿನ ಪ್ರತಿಯೊಂದು ಸಂವಿಧಾನವು ಪ್ರಸ್ತಾವನೆ ಅಥವಾ ಪೂರ್ವ ಪೀಠಿಕೆಯೊಂದಿಗೆ ಆರಂಭವಾಗುತ್ತದೆ ಸೆಂಟೆನ್ಸ್ ನಂಬರ್ ಒನ್ ಹಾಗೆಯೇ ಭಾರತದ ಸಂವಿಧಾನವೂ ಸಹ ಪ್ರಸ್ತಾವನೆಯೊಂದಿಗೆ ಆರಂಭವಾಗುತ್ತದೆ ಪ್ರಸ್ತಾವನೆ ಎಂದರೆ ಪೀಠಿಕೆಯ ಭಾಗ ಅದು ನಮಗೆ ಸಂವಿಧಾನದ ಪರಿಚಯ ನೀಡುತ್ತದೆ ಪ್ರಸ್ತಾವನೆಯು ಸಂವಿಧಾನದ ಆದರ್ಶ ತತ್ವ ಗುರಿ ಮತ್ತು ಉದ್ದೇಶಗಳನ್ನು ಸ್ಪಷ್ಟಪಡಿಸುತ್ತದೆ ಪ್ರಸ್ತಾವನೆಯು ಸಂವಿಧಾನದ ಆತ್ಮ ಇದ್ದಂತೆ ಸಂವಿಧಾನದ ಮುಖಪೂಟದ ಭಾಗವನ್ನು ಓದುವುದರಿಂದ ಸಂವಿಧಾನದಲ್ಲಿ ಏನಿದೆ ಕ್ವಶನ್ ಮಾರ್ಕ್ ಅದನ್ನು ಯಾವ ಉದ್ದೇಶದಿಂದ ರಚಿಸಲಾಗಿದೆ ಎಂದು ತಿಳಿದುಕೊಳ್ಳಲು ನೆರವಾಗುತ್ತದೆ ಜಗತ್ತಿನ ಪ್ರತಿಯೊಂದು ಸಂವಿಧಾನವು ಪ್ರಸ್ ಸಾರಿ ಅದು ಸಂವಿಧಾನದ ಮೂಲ ಸ್ವರೂಪವನ್ನು ವಿವರಿಸುತ್ತದೆ ಭಾರತದ ಸಂವಿಧಾನದ ಪ್ರಸ್ತಾವನೆಯನ್ನು ಸಂವಿಧಾನ ರಚನಾ ಸಭೆ ಅಂಗೀಕರಿಸಿತ್ತು ಈ ಪ್ರಸ್ತಾವನೆಯಲ್ಲಿ ಭಾರತವು ಸ್ವತಂತ್ರ ಗಣರಾಜ್ಯ ಮತ್ತು ಪ್ರಜೆಗಳ ಪರಮಾಧಿಕಾರ ಎಂದು ವಿವರಿಸಲಾಗಿದೆ ನಮ್ಮ ಸಂವಿಧಾನದ ಪೀಠಿಕೆಯಲ್ಲಿ ಸಮಾಜವಾದಿ ಮತ್ತು ಜಾತ್ಯತೀತ ಪದಗಳನ್ನು ನಲವತ್ತೆರಡನೇ ತಿದ್ದುಪಡಿಯಿಂದ ಸೇರಿಸಲಾಯಿತು ಭಾರತವು ಒಂದು ಸರ್ವ ಸ್ವತಂತ್ರ ಸಾರ್ವಭೌಮ ರಾಷ್ಟ್ರ ಅಥವಾ ರಾಷ್ಟ್ರವಾಗಿದೆ ಅಂತ ಕೊಡ್ಬೋದು ಏಕೆಂದರೆ ಭಾರತ ಈಗ ಯಾರ ಅಧೀನದಲ್ಲೂ ಇಲ್ಲ ನೆಗೆಟಿವ್ ಸೆಂಟೆನ್ಸ್ ಆಂತರಿಕ ಹಾಗೂ ಬಾಹ್ಯ ವ್ಯವಹಾರಗಳಲ್ಲಿ ಸ್ವತಂತ್ರವಾಗಿ ನಿರ್ಣಯಗಳನ್ನು ತೆಗೆದುಕೊಳ್ಳುವ ಮತ್ತು ವಿದೇಶಾಂಗ ನೀತಿ ರೂಪಿಸುವ ಅಧಿಕಾರ ಹೊಂದಿದೆ ನಮ್ಮ ಸಂವಿಧಾನವನ್ನು ಭಾರತೀಯರೇ ರಚಿಸಿ ಶಾಸನಬದ್ಧಗೊಳಿಸಿ ತಮಗೆ ತಾವೇ ಅರ್ಪಿಸಿಕೊಂಡಿದ್ದೇವೆ ಎಂದು ಪ್ರಸ್ತಾವನೆಯಲ್ಲಿ ಘೋಷಿಸಲಾಗಿದೆ ಓಕೆ ಸೊ ಈ ರೀತಿ ಸ್ನೇಹಿತರೆ ಹೋಲ್ ಕ್ವಶನ್ ಪೇಪರ್ ಫಸ್ಟ್ ಈ ರೀತಿ ಓದ್ಕೊಳ್ಳಿ ಅದಕ್ಕೆ ಓದುವ ಹವ್ಯಾಸ ಬೆಳೆಸ್ಕೊಳ್ಳಿ ರೀಡಿಂಗ್ ಸ್ಪೀಡು ಜಾಸ್ತಿ ಆಗಬೇಕು ಅಂದರೆ ಪರ್ಫೆಕ್ಟಾಗಿ ಕೊಟ್ಟ ಟೈಮಲ್ಲಿ ಏನು ಟ್ರಾನ್ಸ್ಲೇಷನ್ ಮಾಡ್ಬೋದು ಈಗ ನಿಮ್ಮ ಅನುಕೂಲತೆಗೆ ಒನ್ ಬೈ ಒನ್ ಸೆಂಟೆನ್ಸ್ ಟ್ರಾನ್ಸ್ಲೇಟ್ ಮಾಡ್ತಾ ಹೋಗ್ತೀನಿ ಮೊದಲು ಅರ್ಥ ಮಾಡ್ಕೊಳ್ಳಿ ಆಮೇಲೆ ಬರ್ಕೊಳ್ಳಿ ಓಕೆ ಕೆಳಗಿನ ಉತ್ತರವನ್ನು ನಾವು ಬರೆದಿದ್ರು ನೀವು ನೋಡ್ಕೋಬೇಡಿ ಬಿಕಾಸ್ ಫೀಲ್ ಆ್ಯಸ್ ಇಫ್ ಯು ಆರ್ ಇನ್ ದ ಪಿ ಎಸ್ ಐ ಎಕ್ಸಾಮಿನೇಷನ್ ಹಾಲ್ ಓಕೆ ಸೊ ಮೇಲೆ ಪೂರ್ತಿ ಟ್ರಾನ್ಸ್ಲೇಷನ್ ಆದಮೇಲೆ ಇನ್ನೊಮ್ಮೆ ಒಂದು ಅಥವಾ ಎರಡು ಸಲ ಬರುತ್ತೆಗಿರಿ ಇದು ಅಂತಹ ವರ್ತ್ ಇದೆ ಓಕೆ ಸೊ ಬರೆಯಲು ಯೋಗ್ಯವಾದಂಥ ಟ್ರಾನ್ಸ್ಲೇಷನ್ ಓಕೆ ಒನ್ ಬೈ ಒನ್ ಹೇಳ್ತಾ ಹೋಗ್ತೀನಿ ರೈಟ್ ಲೆಟ್ಸ್ ಅಂಡರ್ಸ್ಟ್ಯಾಂಡ್ ಭಾಷಾಂತರದೊಂದಿಗೆ ವಿವರಣೆ ಸ್ನೇಹಿತರೆ ನಾವು ಬರೀ ಇದಕ್ಕೊಂದೇ ಉತ್ತರ ಹೇಳ್ತಾ ಇಲ್ಲ ಈ ರೀತಿ ಬಂದರೆ ಮುಂದೆ ಯಾವ ರೀತಿ ಮಾಡಬಹುದು ಪ್ರತಿಯೊಂದರಲ್ಲೂ ಗ್ರಾಮರ್ ಅನಾಲಿಸ್ ಮಾಡ್ತೀನಿ ವಿಶ್ಲೇಷಣೆ ಮಾಡ್ತೀನಿ ರೈಟ್ ಸೊ ಡೆಫಿನೆಟ್ಲಿ ಪ್ಲೀಸ್ ಡೋಂಟ್ ಸಿ ದ ಆನ್ಸರ್ ಓಕೆ ಯಾಕೆ ನಾವು ಡಿ ಟಿ ಪಿ ಮಾಡಬೇಕಾದ್ರೆ ಇದು ಮಾಡಲೇಬೇಕಾಗತ್ತೆ ಓಕೆ ಬಟ್ ಯು ಓನ್ಲಿ ಕಾನ್ಸಂಟ್ರೇಟ್ ಆನ್ ದಿಸ್ ಲಕ್ಷ ಕೊಡಿ ಜಗತ್ತಿನ ಪ್ರತಿಯೊಂದು ಸಂವಿಧಾನವು ಪ್ರಸ್ತಾವನೆ ಅಥವಾ ಪೂರ್ವ ಪೀಠಿಕೆಯೊಂದಿಗೆ ಆರಂಭವಾಗುತ್ತದೆ ಕೊನೆಯ ಪದ ಯಾವುದು ಸ್ನೇಹಿತರೆ ಆರಂಭವಾಗುತ್ತದೆ ಹೌದಾ ಕರೆಕ್ಟ್ ಕರ್ತು ಪದ ಯಾವುದು ಸ್ನೇಹಿತರೆ ಉತ್ತರ ಹೇಳಿ ಕರ್ತು ಪದ ಯಾವುದು ಕನ್ನಡದಲ್ಲಿ ಹೇಳ ಮಗು ಕರೆಕ್ಟ್ ಸಂವಿಧಾನ ಆದರೆ ಇದಕ್ಕೆ ಹಾ ಇದಕ್ಕೆ ಹೊಂದಿಕೊಂಡಿರುವ ಪದ ಜಗತ್ತಿನ ಪ್ರತಿಯೊಂದು ಸಂವಿಧಾನ ಗ್ರೇಟ್ ಸೊ ಜಗತ್ತಿನ ಪ್ರತಿಯೊಂದು ಸಂವಿಧಾನ ಆರಂಭವಾಗುತ್ತದೆ ಕರ್ತು ಕೊನೆ ಪದ ಎರಡು ಗೊತ್ತಾಯಿತು ಯಾವ ರೂಪ ಡು ಬಿ ಬಿ ಪ್ಲಸ್ ಡು ಆರಂಭವಾಗು ಇದು ಒಂದು ಕಾರ್ಯ ಅಥವಾ ಕೆಲಸ ಹೌದೇ ಇಲ್ಲ ಆಕ್ಷನ್ ಹೌದಾ ಇಲ್ಲ ಹಾ ಆಕ್ಷನ್ ಇದ್ದಾಗ ಡೂ ರೂಪ ಹಾ ಕರೆಕ್ಟ್ ಸೊ ಡು ರೂಪ ಇದ್ದಾಗ ಮೇನ್ ವರ್ಬ್ ಯೂಸ್ ಮಾಡು કર્તુ પદ અનુગુણવાગી સંવિધાને એટલે ભરતે હી શી ઈટ આઈ દે યુ વી યસ કરક્ટ ઓકે સો આદો ઈદુ આદો ઈદુ તદે બંધાગા યાવ ટેન્સ સ્નેત્રે પ્રેઝન્ટ પ્રેઝન્ટેલ યાદ મગુ સિમ્પલ પ્રેઝન્ટ ટેન્સ ગ્રામર રૂલ આ યુ દેવી વર્બ ડઝ નોટ ચેન્જ હી શી ઈટ ઈત다가 વર્બ મુંદે યસ ઈસ આઈએસ ಇನ್ನು ಕನ್ನಡ ವಾಕ್ಯದ ಕೊನೆ ಡು ಇದ್ದಾಗ ವರ್ಬ್ ಯೂಸ್ ಮಾಡಿ ಮಾಡು ಆರಂಭವಾಗುವುದಕ್ಕೆ ವರ್ಬು ಬಿಗಿನ್ ಅಥವಾ ಸ್ಟಾರ್ಟ್ ಯೂಸ್ ಮಾಡ್ಬೋದು ಆದರೆ ಇಲ್ಲಿ ಇದು ಬರೀ ಬಿಗಿನ್ ಆಗೋದಿಲ್ಲ ಬಿಗಿನ್ಸ್ ಆಗತ್ತೆ ಓಕೆ ಸದ್ಯ ನೋಡ್ಕೊಳ್ಳಿ ಆಮೇಲೆ ಬರೀರಿ ಈ ರೀತಿ ಇವತ್ತೊಂದು ಐವತ್ತು ನಿಮಿಷ ಹೆಚ್ಚು ಆದರೆ ಅಡ್ಡಿಲ್ಲ ಲಾಸ್ಟ್ ಟೈಮ್ ಥರ ಪೂರ್ತಿ ಕ್ವಶನ್ ಪೇಪರ್ ಸಾಲ್ವ್ ಮಾಡಿ ಕಂಪ್ಲೀಟ್ ಮಾಡೋಣ ಆರಂಭವಾಗುತ್ತದೆ ಬಿಗಿನ್ಸ್ ಇನ್ನು ಜಗತ್ತಿನ ಪ್ರತಿಯೊಂದು ಸಂವಿಧಾನ ಓಕೆ ಇದು ಅದರ ಅಂತ ಹೇಳಬೇಕಾದ್ರೆ ಯಾವುದು ಜಗತ್ತಿನ ನನ್ನ ನಿನ್ನ ಅವಳ ಅವರ ಅದಕ್ಕೆ ಪಸೆಸಿವ್ ಕೇಸ್ ಅಂತ ಹೇಳ್ತೀವಿ ಷಷ್ಠಿ ವಿಭಕ್ತಿ ಪ್ರತ್ಯಯ ಇದು ಕೇಳ್ಕೊಳ್ಳಿ ಇದು ಹಿಂದೆ ಹೇಳಿಲ್ಲ ಈಗ ಹೇಳ್ತಾ ಇದ್ದೀನಿ ಅದನ್ನು ಆಫ್ ಮತ್ತೆ ಅಫೆಸ್ಟಫಿ ಎರಡೂ ಯೂಸ್ ಮಾಡ್ಬೋದು ಸಾಮಾನ್ಯವಾಗಿ ಅಫೆಸ್ಟಫಿಯನ್ನು ಓಕೆ ಸಜೀವ ಅಥವಾ ಸಜೀವ ವಸ್ತುಗಳು ತುಂಬಿದ ವಸ್ತುಗಳಿಗೆ ಯೂಸ್ ಮಾಡ್ತೀವಿ ಹೀಗಾಗಿ ಜಗತ್ತಿನ ಅಂತ ಇರೋದ್ರಿಂದ ಆಧಾರ ಇರೋದ್ರಿಂದ ಇಲ್ಲಿ ಆಫು ಯೂಸ್ ಮಾಡ್ಬೋದು ಅಫೆಸ್ಟಫಿನಿ ಯೂಸ್ ಮಾಡ್ಬೋದು ಎವ್ರಿ ಕಾನ್ಸ್ಟಿಟ್ಯೂಷನ್ ಆಫ್ ವರ್ಲ್ಡ್ ಕರ್ತೃಪದ ಅಥವಾ ವರ್ಲ್ಡ್ ಅಫೆಸ್ಟಫಿಯಸ್ ಕಾನ್ಸ್ಟಿಟ್ಯೂಷನ್ ಯಾಕೆ ವರ್ಲ್ಡ್ ಅಫೆಸ್ಟಫಿ ಇದು ಜಗತ್ತು ಜೀವಂತ ವಸ್ತುಗಳಿಂದನೂ ತುಂಬಿರೋದ್ರಿಂದ ಅಫೆಸ್ಟಫಿಯಸ್ ಯೂಸ್ ಮಾಡ್ಬೋದು ಸೊ ವರ್ಲ್ಡ್ ಅಫೆಸ್ಟಫಿಯಸ್ ಎವ್ರಿ ಕಾನ್ಸ್ಟಿಟ್ಯೂಷನ್ ಆರ್ ಎವ್ರಿ ಕಾನ್ಸ್ಟಿಟ್ಯೂಷನ್ ಆಫ್ ದ ವರ್ಲ್ಡ್ ಕರ್ತುಪದ ಬಿಗಿನ್ಸ್ ಕೊನೆಯ ಪದ ಕರ್ತುಪದ ಕೊನೆಯ ಪದ ಸಿಕ್ಕ ಮೇಲೆ ವಿರುದ್ಧ ದಿಕ್ಕಿನಲ್ಲಿ ಉತ್ತರ ಹುಡುಕ್ತಾ ಹೋಗಿ ನಮ್ಮ ಮಾತೃಭಾಷೆಯಲ್ಲೇ ಕೊಟ್ಟಿದ್ದಾರೆ ಸ್ವಲ್ಪ ಹೆಚ್ಚು ಕಡಿಮೆ ಮೊದಮೊದಲು ಆಗುತ್ತೆ ಆದರೆ ಪ್ರಯತ್ನ ಮಾಡ್ತಾ ಹೋಗಿ ಒಂದಿಗೆ ಅಂತ ಹೇಳೋಕ್ಕೆ ಪ್ರಿಪೊಸಿಷನ್ ವಿತ್ ಇನ್ನು ಪೂರ್ವ ಪೀಠಿಕೆ ಪ್ರಸ್ತಾವನೆ ಪ್ರಸ್ತಾವನೆಗೆ ಯು ಕ್ಯಾನ್ ಯೂಸ್ ದ ವರ್ಡ್ ಪ್ರಿಯಾಂಬಲ್ ಅಥವಾ ಆರ್ ಇನ್ನು ಪೂರ್ವ ಪೀಠಿಕೆ ಪ್ರೀಫೇಸ್ ಓಕೆ ಇನ್ನು ಇದಕ್ಕೂ ಮತ್ತಿನ್ ಎರಡು ಉತ್ತರ ಇದೆ ಪ್ರಸ್ತಾವನೆ ಪೂರ್ವ ಪೀಠಿಕೆಗೆ ಇಂಗ್ಲೀಷ್ನಲ್ಲಿ ಪ್ರಿಯಾಂಬಲ್ ಹೇಳ್ತೀವಿ ಪೂರ್ವ ಪೀಠಿಕೆ ಸೇಮ್ ಅವರೇ ಅಥವಾ ಅಂತ ಕೊಟ್ಟಿದ್ದಾರೆ ಇನ್ನು ಫಾರ್ವರ್ಡ್ ಅಂತ ಹೇಳ್ಬೋದು ಇಂಟ್ರೊಡಕ್ಷನ್ ಅಂತೂ ಹೇಳ್ಬೋದು ಗೊತ್ತಿರಲಿ ಓಕೆ ಸಾಧ್ಯವಾದಷ್ಟು ಪ್ರಸ್ತಾವನೆ ಅಂದಾಗ ಪ್ರಿಯಾಂಬಲ್ ಯೂಸ್ ಮಾಡಿ ಪೂರ್ವ ಪೀಟಿಕೆ ಅಂತ ಹೇಳಿದಾಗ ಪ್ರೀಫೇಸ್ ನೋಡಿ ಅದರಲ್ಲಿ ಅರ್ಥ ಎಷ್ಟು ಬ್ಯೂಟಿಫುಲಿ ಅಡಗಿದೆ ಓಕೆ ಈ ರೀತಿ ಯೂಸ್ ಮಾಡ್ಬೋದು ಸೊ ಎಲ್ಲ ಸೇರಿದಾಗ ಓಕೆ ಅಗೇನ್ ಐ ವಿಲ್ ಟೆಲ್ ಯು ಇದೊಂದು ಥರ ನಿಮಗೆ ರಿವಿಷನ್ ಆಗುತ್ತೆ कर्तुपद एवरी कॉन्स्टिट्यूशन ऑफ द वर्ल्ड কোনে পদ বিগিনস উইথ প্রিয়াম্বল অর প্রিফেজ অর্থাৎ তো ಸ್ನೇಹಿತರೆ ಟ್ರೈ ಮಾಡಿ यस ಈಗ ಟ್ರೈ ಮಾಡಿ यस ಟ್ರೈ ಮಾಡಿ ನೀವೇ ಬರಿರಿ ಬರದ ಆದಮೇಲೆ ಬೋರ್ಡ್ ಮೇಲೆ ಉತ್ತರ ಇದೆ ನೋಡಿ ওকে ದಿಸ್ इज द बेस्ट ವೇ ಬರಿಬೋದು ಅದೇ ಸೇ ಆಗುತ್ತೆ ಅವರು ಅದರ ಅಂತ ಕೊಟ್ಟರೋದ್ರಿಂದ ಮಾಡಿದ್ದೀನಿ ನೋ ಪ್ರಾಬ್ಲಮ್ ಅರ್ಥ ಬೇರೆ ಆಗದೆ ಇದ್ರೆ ಬರಿಬೋದು ಮಗು ನೀವು ಜಗತ್ತಿನಲ್ಲಿ ಅಂತ ಹೇಳಿದ್ದೀರಾ ಓಕೆ ಇಟ್ ಇಂಡಿಕೇಟ್ಸ್ ದ ಸೇಮ್ ಮೀನಿಂಗ್ ಯು ಕ್ಯಾನ್ ಡೂ ಅರ್ಥ ಬದಲಾವಣೆ ಆಗಬಾರ್ದು ಆ ಒಂದು ಕಾಳಜಿ ತೊಗೊಳ್ಳಿ ಯು ಕ್ಯಾನ್ ಡೂ ಇಟ್ ಅಲ್ಪ ಸ್ವಲ್ಪ ಆ ರೀತಿ ಪ್ರಿಪೋಷನ್ ಆ ರೀತಿ ಹೆಚ್ಚು ಕಡಿಮೆ ಆಗುತ್ತೆ ಅದೇ ಅರ್ಥ ಇದ್ದರೆ ಆಯಿತು ಮಗು ನೋ ಪ್ರಾಬ್ಲಮ್ ಇಲ್ಲಿ ಹಾಂ ಇಲ್ಲಿ ನ ಕೊಟ್ಟದ್ರಿಂದ ನಾನು ಆಫ್ ಯೂಸ್ ಮಾಡಿದ್ದೀನಿ ಅದನ್ನ ಮೇಲೆ ಎಕ್ಸ್ಪ್ಲನೇಷನ್ ಮಾಡಿದ್ದೀನಿ ನೋ ರ ಏಳು ಇದ್ದಾಗ ಆಫ್ ಇರುತ್ತೆ ಓಕೆ ಸೊ ಹೀಗಾಗಿ ಆಫ್ ಯೂಸ್ ಮಾಡ್ಬೋದು ಅಫೆಸ್ಟಿಫ್ ಯೂಸ್ ಮಾಡ್ಬೋದು ಇಂದಂತ ಹೇಳಿದ್ರು ಏನು ತಪ್ಪೇನಲ್ಲ ರೈಟ್ ಆದಷ್ಟು ಅಲ್ಲಿ ಯಾವುದು ಕೊಟ್ಟಿದರೆ ಅದೇ ಮಾಡೋಣ ಕ್ಯಾನ್ ವಿ ಗೋ ಟು ನೆಕ್ಸ್ಟ್ ಸೆಂಟೆನ್ಸ್ ರೈಟ್ ಹಾಗೆಯೇ ಭಾರತದ ಸಂವಿಧಾನವು ಸಹ ಪ್ರಸ್ತಾವನೆಯೊಂದಿಗೆ ಆರಂಭವಾಗುತ್ತದೆ ಒಂದು ಐವತ್ತು ಪರ್ಸೆಂಟ್ ಸೆಂಟೆನ್ಸು ರಿಪೀಟ್ ಆಗಿದೆ ಇದರಲ್ಲಿ ಹೆಚ್ಚುವರಿಯಾಗಿ ಪದಗಳು ಹಾಗೆಯೇ ಮತ್ತು ಸಹ ಈ ಎರಡು ಪದಗಳಿಗೆ ನೀವೇನು ಯೂಸ್ ಮಾಡ್ತೀರಾ ಅದು ಇಂಪಾರ್ಟೆಂಟು ಕೊನೆಯ ಪದ ಆರಂಭವಾಗುತ್ತದೆ ಕರ್ತು ಪದ ಸೇಮ್ ಭಾರತ ಸಂವಿಧಾನವೂ ಸಹ ಸ್ನೇಹಿತರೆ ಊ ಸಹ ಅಂತ ಹೇಳಿ ಹೇಳಬೇಕಾದ್ರೆ ಏನಂತ ಯೂಸ್ ಮಾಡ್ತೀರಾ ಆಲ್ಸೋ ಓಕೆ ದ್ಯಾಟ್ ಈಸ್ ವರ್ಡ್ ಯು ಶಾಟ್ ಯೂಸ್ ಇನ್ ಹಾಗೆಯೇ ಅಂತ ಹೇಳಕ್ಕೆ ಸಿಮಿಲರ್ಲಿ ಲೈಕ್ ವೈಸ್ ಇನ್ ದ್ಯಾಟ್ ವೇ ಎಟ್ಸೆಟ್ರಾ ಓಕೆ ಸೊ ಯಾವುದೂ ಯೂಸ್ ಮಾಡಿ ಇನ್ ದ್ಯಾಟ್ ವೇ ಲೈಕ್ ವೈಸ್ ಹಾಗೆ ಸಿಮಿಲರ್ಲಿ ಓಕೆ ಸೊ ಕರ್ತ್ ಅಗೇನ್ ಸಿಂಪಲ್ ಪ್ರೆಸೆಂಟೆನ್ಸ್ ಡೂ ರೂಪ ಓಕೆ ಸೊ ಸಿಮಿಲರ್ಲಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಆಲ್ಸೋ ಕರ್ತು ಪದ ಬಿಗಿನ್ಸ್ ಕೊನೆಯ ಪದ ವಿತ್ ಪ್ರಿಯಾಂಬಲ್ ಉಳಿದ ಪದ ಆಲ್ಮೋಸ್ಟ್ ಸೇಮ್ ಎರಡು ವರ್ಡ್ಗಳು ಮಾತ್ರ ಚೇಂಜ್ ಆಗಿದ್ದಾವೆ ಕರ್ತುಪದ ಕೊನೆಯ ಪದ ಉಳಿದ ಪದ ಗ್ರಾಮರ್ ಡೂ ರೂಪ ಸಿಂಪಲ್ ಪ್ರೆಸೆಂಟೆನ್ಸ್ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ಹಾಂ ಈಗ ಟ್ರೈ ಮಾಡಿ ಎಸ್ ಮಾಡಿ ಭಾಳ ಈಸಿ ಇದೆ ಎರಡೇ ಎರಡು ಪದ ಅದು ಹೇಳಿಬಿಟ್ಟಿದ್ದೀನಿ ಅದನ್ನು ಮಾಡಿಬಿಟ್ರೆ ಸೆಂಟೆನ್ಸ್ ಈಸಿ ಆಗುತ್ತೆ ಅದು ಎಲ್ಲಾದ್ಮೇಲೆ ಇನ್ನೊಮ್ಮೆ ಒಟ್ಟಿಗೆ ಈ ಒಂದು ಟ್ರಾನ್ಸ್ಲೇಷನ್ ಎರಡು ಮೂರು ಸಾರಿ ಬರುತ್ತೆ ಬರುತ್ತೆಗಿರಿ ಭಾಳ ಒಳ್ಳೆಯ ಟ್ರಾನ್ಸ್ಲೇಷನ್ ನೌ ಯು ಕ್ಯಾನ್ ಸಿ ದ ಆನ್ಸರ್ ಇಫ್ ಯು ವಾಂಟ್ ಸಿಮಿಲರ್ಲಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಆಲ್ಸೋ ಬಿಗಿನ್ಸ್ ವಿತ್ ಪ್ರಿಯಾಂಬಲ್ ಬರಿಬೋದು 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 ಸ್ಟಾರ್ಟ್ಸ್ ಬರಿಬೋದು ಹೇಳಿದ್ದೀನಿ ಫಸ್ಟ್ ಟೆನ್ಸ್ ಅಂತ ಹೇಳಿದ್ದೀನಿ ಬಿಗಿನ್ಸ್ ಸ್ಟಾರ್ಟ್ಸ್ ಮತ್ತು ಡಿಕ್ಷನರಿ ಹುಡುಕಿ ಆರಂಭವಾಗೋದಕ್ಕೆ ಬೇರೆ ಯಾವ್ದಾದರೂ ಸಮಾನಾರ್ಥಕ ಪದ ಇತ್ತು ಅದು ಇದಕ್ಕೆ ಸೂಟಬಲ್ ಆಗುತ್ತೆ ಅದೇ ಟೆನ್ಸಲ್ಲಿ ಡೆಫಿನೆಟ್ಲಿ ಯೂಸ್ ಮಾಡ್ಬೋದು ಓಕೆ ಫಾರ್ ಎಕ್ಸಾಂಪಲ್ ಕೋರ್ಸ್ಗಳು ಬ್ಯಾಚುಗಳು ಸ್ಟಾರ್ಟ್ ಆಗೋದಕ್ಕೆ ಕಂಬೆನ್ಸ್ ಅಂತ ಯೂಸ್ ಮಾಡ್ತೀವಿ ಓಕೆ ಸೊ ಅವರ್ ಇನ್ಸ್ಟಿಟ್ಯೂಷನ್ ಕಂಬೆನ್ಸ್ ಇಸ್ ಫ್ರಾಮ್ ಡ್ಯಾಶ್ ಡೇಟ್ ಓಕೆ ಅಲ್ಲಿ ಯೂಸ್ ಆ ಸಂಸ್ಥೆಗಳಿಗೆ ಇಲ್ಲಿ ಬಿಗಿನ್ ಮತ್ತು ಸ್ಟಾರ್ಟ್ ಯೂಸ್ ಮಾಡ್ಬೋದು ಡೆಫಿನೆಟ್ಲಿ ಯು ಕ್ಯಾನ್ ಯೂಸ್ ನೆಕ್ಸ್ಟ್ ಪ್ರಸ್ತಾವನೆ ಎಂದರೆ ಹಪ್ಪ ಇಲ್ಲ ತದೇ ತದೇ ಇದೆ ಸಿಂಪಲ್ ಪ್ರೆಸೆಂಟೆನ್ಸ್ ಇದೆ ಹಾಂ ಈಸ್ ಯಾವ ಟೆನ್ಸ್ ಹೇಳು ತಿದೆ ಇದ್ದಾಗ ವಿಚಾರ ಮಾಡಿ ಹೇಳ್ಬೋದಾ ಹಾಂ ಆರಂಭವಾಗುತ್ತದೆ ಸಿಂಪಲ್ ಪ್ರೆಸೆಂಟ್ ಆರಂಭವಾಗುತ್ತಿದೆ ಪ್ರೆಸೆಂಟ್ ಕಂಟಿನ್ಯೂಯಸ್ ಆರಂಭವಾಗಿದೆ ಪ್ರೆಸೆಂಟ್ ಪರ್ಫೆಕ್ಟ್ ಆರಂಭವಾಗುತ್ತಲೇ ಇದೆ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಸೊ ಕಂಟಿನ್ಯೂಸ್ ಇದ್ದಾಗ ವರ್ ಬಾಯ್ ಎನ್ ಜಿ ಹಿಂದುಗಡೆ ಈಸ್ ಅಥವಾ ಆರ್ ಅಥವಾ ಆ್ಯಮ್ ಸಂವಿಧಾನ ಇಟ್ಟಲ್ಲಿ ಬರೋದ್ರಿಂದ ಈಸ್ ಬಿಗಿನಿಂಗ್ ಈಸ್ ಸ್ಟಾರ್ಟಿಂಗ್ ಅಂತ ಹೇಳ್ಬೋದು ಬೆಟರ್ ಯು ವರ್ಸ್ ಯೂಸ್ ಅ ವರ್ಡ್ ಸ್ಟಾರ್ಟಿಂಗ್ ಈಸ್ ಸ್ಟಾರ್ಟಿಂಗ್ ಅರ್ಥ ಆಯಿತು ಹಾಂ ಆರಂಭವಾಯಿತು ಯಾವ ಟೆನ್ಸು ಯಾವ ಪಾಸ್ಟು ಯಾವ ಪಾಸ್ಟು ಸಿಂಪಲ್ ಪಾಸ್ಟ್ ಸೊ ಆರಂಭವಾಯಿತು ಆರಂಭವಾಗುತ್ತಿತ್ತು ಆರಂಭವಾಗಿತ್ತು ಆರಂಭವಾಗುತ್ತಿತ್ತು ಪರ್ಫೆಕ್ಟ್ಲಿ ರೈಟ್ ಒಂದೇ ಸೆಂಟೆನ್ಸ್ ಎಲ್ಲದಕ್ಕೂ ಟ್ರೈ ಮಾಡಿ ಅಟ್ಲೀಸ್ಟ್ ಮೈಂಡ್ ಅದಾದರೂ ಪ್ರಾಕ್ಟೀಸ್ ಮಾಡಿ ಆರಂಭವಾಗುವುದು ಆರಂಭವಾಗುತ್ತಿರುವುದು ಆರಂಭವಾಗಿರುವುದು ಆರಂಭವಾಗುತ್ತದೆ ಇರುವುದು ಫ್ಯೂಚರ್ ಟೆನ್ಸ್ ರೈಟ್ ಗ್ರಾಮರ್ ಹೇಳ್ಕೊಟ್ಟಿದ್ದೀನಿ ಆ ರೀತಿ ಮಾಡಬಹುದು ರೈಟ್ ನೆಕ್ಸ್ಟ್ ಪ್ರಸ್ತಾವನೆ ಎಂದರೆ ಪೀಠಿಕೆ ಭಾಗ ಸ್ನೇಹಿತರೆ ಕೊನೆಯ ಪದ ಯಾವುದು ಯಾವ ರೂಪ ಭಾಗ ಯಾವ ರೂಪ ಬಿ ರೂಪ ಬಿ ರೂಪ ಇದ್ದಾಗ ಹೆಲ್ಪಿಂಗ್ ವರ್ಬ್ ಯೂಸ್ ಮಾಡು ಕರ್ತು ಪದದ ಅನುಗುಣವಾಗಿ ಇದು ನಿಜವಾದ ಅರ್ಥ ಭಾಗ ಮೀನ್ಸ್ ಭಾಗವಾಗಿರುತ್ತದೆ ಅಥವಾ ಭಾಗವಾಗಿದೆ ಓಕೆ ಯಾಕೆ ಸರ್ ಪ್ರೆಸೆಂಟ್ ಯಾವ್ದಪ್ಪ ಹಾ ಹೇಳ್ಬೋದು ಹೇಳ್ಬೋದು ನಾನು ಮೊದಲು ಏನು ಎಕ್ಸ್ಪ್ಲೇಷನ್ ಕೊಡ್ತಾ ಇದ್ದೀನಿ ಕರೆಕ್ಟ್ ಪಾರ್ಟ್ ಯೂಸ್ ಮಾಡ್ಬೋದು ಓಕೆ ರೈಟ್ ಭಾಗ ಮೀನ್ಸ್ ಭಾಗವಾಗಿರುತ್ತದೆ ಅಥವಾ ಭಾಗವಾಗಿದೆ ನೀವು ಕೇಳ್ಬೋದು ಸರ್ ಪ್ರೆಸೆಂಟೆನ್ಸೇ ಯಾಕೆ ತೊಗೊಂಡ್ರಿ ಓಕೆ ನಾನು ಮೊದಲೇ ಹೇಳ್ದಂಗೆ ಬರೀ ಉತ್ತರ ಹೇಳ್ತಾ ಇಲ್ಲ ವಿವೇರಣೆ ಕೊಡ್ತಾ ಇದ್ದೀನಿ ಸೊ ದ್ಯಾಟ್ ಬೇರೆ ವಾಕ್ಯಗಳಿಗೂ ನಿಮಗಿದು ಅನ್ವಯ ಆಗುತ್ತೆ ಯಾಕೆ ನೀವು ಪ್ರೆಸೆಂಟೆನ್ಸೆ ತೊಗೊಂಡ್ರಿ ನಾನು ನಿಮ್ಗೆ ಹೇಳಿದೆ ಭಾಗ ಮೀನ್ಸ್ ಭಾಗವಾಗಿರುತ್ತದೆ ಅಥವಾ ಭಾಗವಾಗಿದೆ ಯಾಕೆ ಪ್ರೆಸೆಂಟೆನ್ಸ್ ತಗೊಂಡ್ರಿ ಇದನ್ನು ಪಾರ್ಷನ್ಸ್ ಕೊಡಬೇಕಾಗಿದ್ರೆ ಯಾವ ರೀತಿ ಕೊಡಬೇಕಾಗಿತ್ತು ಭಾಗವಾಗಿತ್ತು ಫ್ಯೂಚರ್ ಕೊಡಬೇಕಾಗಿದ್ರೆ ಭಾಗವಾಗುವುದು ಕೊಟ್ಟಿಲ್ಲ ಹಿಂಗಾಗಿ ಪ್ರೆಸೆಂಟೆನ್ಸ್ ಈಗ ಹೇಳಿ ಕರ್ತೃಪದ ಯಾವುದು ಯಾವುದು ಭಾಗ ಪ್ರಸ್ತಾವನೆ ಪ್ರಸ್ತಾವನೆ ಎದರಲ್ಲಿ ಬರುತ್ತೆ ಹಿ ಶೀಟ್ ಆಯ್ದೆ ಯು ವಿ ಇಟ್ಟಿದ್ದಾಗ ಇದೆ ಅಂತ ಹೇಳಬೇಕಾದ್ರೆ ಹೆಲ್ಪಿಂಗ್ ವರ್ಡ್ ಯಾವುದು ಕರೆಕ್ಟ್ ಹಿಂಗಾಗಿ ಕೊನೆ ಕೊನೆ ಪದ ಯಾವುದಾಗತ್ತೆ ಅಲ್ಲಿ ಈಸ್ ವಂಡರ್ಫುಲ್ ಸೊ ಇನ್ನು ವಕ್ಯಬದರಿ ಪ್ರಿಯಾಂಬಲ್ ಎಂದರೆ ಮೀನ್ಸ್ ಪ್ರಿಯಾಂಬಲ್ ಮೀನ್ಸ್ ಈಸ್ ಪಾರ್ಟ್ ಆಫ್ ಪಿ ಪಿಟಿಕೆಯ ಅಂತ ಹೇಳ್ಬೇಕಾದ್ರೆ ನರ ದಯ ಹೇಳ್ಬೇಕಾದ್ರೆ ಯು ಕ್ಯಾನ್ ಯೂಸ್ ದ ವರ್ಡ್ ಆಫ್ ಪ್ರಿಯಾಂಬಲ್ ಮೀನ್ಸ್ ಕರ್ತು ಪದ ಇಟ್ ಈಸ್ ಯೂಸ್ ಮಾಡ್ಬೋದು ಬೇಕಂದರೆ ಅಥವಾ ಬರೀ ಈಸ್ ಯೂಸ್ ಮಾಡ್ಬೋದು ಪ್ರಿಯಾಂಬಲ್ ಮೀನ್ಸ್ ಇಟ್ ಈಸ್ ಪಾರ್ಟ್ ಆಫ್ ಪ್ರೀಫೇಜ್ ಭಾಗ ಪಾರ್ಟ್ ಡೆಫಿನೆಟ್ಲಿ ಕ್ಯಾನ್ ಯೂಸ್ ಇನ್ ಆಫ್ ಯಾಕೆ ಪೀಠಿಕೆಯ ಅದರ ಪೀಠ ಇದ್ದಾಗ ಆಫ್ ಪ್ರಿಪೋಸಿಷನ್ ಸೊ ಪ್ರಿಯಾಂಬಲ್ ಮೀನ್ಸ್ ಕರ್ತು ಪದ ಇಟ್ ಈಸ್ ಪಾರ್ಟ್ ಆಫ್ ಪ್ರೀಫೇಸ್ ಓಕೆ ನೆಕ್ಸ್ಟ್ ಎರಡು ಕೂಡ ಒಮ್ಮೆ ಮಾಡಿ ಅದು ನಮಗೆ ಸಂವಿಧಾನದ ಪರಿಚಯ ನೀಡುತ್ತದೆ ಕೊನೆಯ ಪದ ಏನು ಸ್ನೇಹಿತರೆ ಪರಿಚಯ ನೀಡುತ್ತದೆ ಯಾವ ರೂಪ ಯಾವ ಟೆನ್ಸ್ ಹಾ ತದೇ ಪರಿಚಯ ಡೂ ರೂಪ ಹಾ ಕರ್ತು ಪದ ಯಾವುದು ಕರ್ತುಪದ ಪದ ಅದು ಸೊ ಅದು ಇದ್ದಾಗ ಮತ್ತೆ ಯಾವ ಟೆನ್ಸು ಏ ಯಾಕೆ ಪಾಸ್ಟ್ ಟೆನ್ಸ್ ಅಂದರೆ ಬಹಳ ಪ್ರೀತಿ ನಾ ನಿಮಗೆ ಹಾ ಓಕೆ ಸೊ ಪರಿಚಯ ನೀಡುತ್ತದೆ ಪರಿಚಯ ನೋಡುತ್ತೆ ಸಿಂಪಲ್ ಪ್ರೆಸೆಂಟೆನ್ಸ್ ಓಕೆ ಹೀಗಾಗಿ ಗ್ರಾಮರ್ ರೂಲ್ ಅಗೇನ್ ನೋಡಿ ರಿಪೀಟ್ ಮಾಡ್ತಾ ಇದ್ದೀನಿ ಆಯು ದೇವಿ ವರ್ಬ್ ಡಸ್ ನಾಟ್ ಚೇಂಜ್ ಇಟ್ ಇಟ್ಟಿದ್ದಾಗ ವರ್ಬ್ ಮುಂದೆ ಎಸ್ ಇ ಎಸ್ ಆ ಇ ಎಸ್ ಪರಿಚಯ ನೀಡುವುದಕ್ಕೆ ಇಂಟ್ರಡ್ಯೂಸ್ ಅಂತ ಹೇಳ್ತೀವಿ ಇಂಟ್ರಡ್ಯೂಸ್ ಇದರ ಸಿಂಪಲ್ ಪ್ರೆಸೆಂಟೆನ್ಸ್ ಫಾರ್ಮು ಇಂಟ್ರಡ್ಯೂಸಸ್ ಯೂಸ್ ಮಾಡ್ಬೋದು ಅಥವಾ ಗೀವ್ಸ್ ಇಂಟ್ರೊಡಕ್ಷನ್ ಅಂತೂ ಅನ್ಬೋದು ನೋಡಿ ದ್ಯಾಟ್ ಈಸ್ ಅ ಬ್ಯೂಟಿ ಆಫ್ ಲ್ಯಾಂಗ್ವೇಜಸ್ ಒಂದೇ ಪದಕ್ಕೆ ಹಲವಾರು ಅರ್ಥ ಇರ್ತವೆ ಓಕೆ ಇಂಟ್ರಡ್ಯೂಸಸ್ ಆರ್ ಗೀವ್ಸ್ ಇಂಟ್ರೊಡಕ್ಷನ್ ಎರಡರಲ್ಲಿ ಆಬ್ಸರ್ವ್ ಮಾಡಿ ಎಸ್ ಬರಲೇಬೇಕು ಯಾಕಂದರೆ ಸಿಂಪಲ್ ಪ್ರೆಸೆಂಟೆನ್ಸ್ ಸೊ ಕರ್ತು ಪದ ದ್ಯಾಟ್ ಕೊನೆಯ ಪದ ಇಂಟ್ರಡ್ಯೂಸಸ್ ಉಳಿದ ಪದ ಸಂವಿಧಾನದ ನ ನಮಗೆ ಇಲ್ಲಿ ನೋಡಿ ಎಲ್ಲ ನಾ ಹೇಳಿದ್ದೆ ವರ್ಡ್ ಟು ವರ್ಡ್ ಟ್ರಾನ್ಸ್ಲೇಷನ್ ಎಲ್ಲ ಕಡೆ ಆಗೋದಿಲ್ಲ ಅದೇ ಅರ್ಥ ಬರಬೇಕು ಇಲ್ಲಿ ದ ಇದ್ರೂ ಆಫ್ ಬರೋದಿಲ್ಲ ದ್ಯಾಟ್ ಇಂಟ್ರೊಡ್ಯೂಸಸ್ ಏನಣ್ಣ ಕಾನ್ಸ್ಟಿಟ್ಯೂಷನ್ ಯಾರಿಗೆ ನಮಗೆ ಟು ಅಸ್ ಓಕೆ ದ್ಯಾಟ್ ಇಂಟ್ರಡ್ಯೂಸಸ್ ಕಾನ್ಸ್ಟಿಟ್ಯೂಷನ್ ಟು ಅಸ್ ಅರ್ಥ ಆಯಿತು ಸ್ನೇಹಿತರೆ ಎರಡು ಮಾಡಿಬಿಡಿ ಎರಡು ನಿಮಿಷ ಐ ಮೀನ್ ಸ್ವಲ್ಪ ಎರಡು ಆನ್ಸರ್ ಓಪನ್ ಮಾಡ್ತೀನಿ ನೀವು ಟ್ರೈ ಮಾಡಿ ಫಸ್ಟ್ ಬಿ ರೂಪ ಎರಡನೇದು ಡೂ ರೂಪ ಡೂ ಇಟ್ ಹೌದು ಹೌದು ನಾನು ಹೇಳಿದೆ ನಾಲ್ಕು ಅರ್ಥ ಇದೆ ಪ್ರಿಯಾಂಬಲ್ ಪ್ರೀಫೇಸ್ ಇಂಟ್ರೊಡಕ್ಷನ್ ಫಾರ್ವರ್ಡ್ ಅದೇ ಇಲ್ಲಿ ಪ್ರಿಫರ್ಬಲಿ ಮೊದಲ ಆದ್ಯತೆಯಾಗಿ ಪ್ರಿಯಾಂಬಲ್ ಇದ್ದಲ್ಲೇ ಪ್ರಿಫೇಸ್ ಯೂಸ್ ಮಾಡೋದು ಒಳಿತು ಪ್ರಿಫೇಸ್ ಅಂದರೆ ಪೂರ್ವ ಪೀಟಿಕೆ ಅದರ ಹೆಸರಲ್ಲಿ ಅದು ಅಡಗಿರುವುದರಿಂದ ಯೂಸ್ ಮಾಡೋದು ಒಳಿತು ಎಸ್ ಈವೆ ಮಾಡಿ ಮಾಡ್ಬೋದು ಮಾಡ್ಬೋದು ಓಕೆ ಯಾಕೆಂದ್ರೆ ಅರ್ಥ ಏನು ಬೇರೆ ಆಗೋದಿಲ್ಲ ಭಾಗ ಒಂದು ಏಕವಚನ ಇರೋದ್ರಿಂದ ಇಲ್ಲಿ ಕೊಟ್ಟಿಲ್ಲ ನಾವು ಮಾಡಿಲ್ಲ ಓಕೆ ಮಾಡಿದ್ರೂ ತಪ್ಪೇನಿಲ್ಲ ಗುಡ್ ಗುಡ್ ಥಿಂಕಿಂಗ್ ಭಾಗಗಳು ಇದ್ದರೆ ಏ ಬರೋದಿಲ್ಲ ಭಾಗ ಇರೋದ್ರಿಂದ ಏಕವಚನ ಇರೋದ್ರಿಂದ ಓಕೆ ನಾವು ಮೊದಲೇ ಹೇಳಿದಂಗೆ ಅರ್ಥ ಹೆಚ್ ಡೈಲ್ಯೂಟ್ ಆಗಲಾರ್ದೇ ಹೆಚ್ಚುವರಿಯಾಗಿ ನೀವು ಏನು ಯೂಸ್ ಮಾಡಿದ್ರು ಟೆನ್ಸಲ್ಲಿ ಇದ್ದರೆ ನೋ ಪ್ರಾಬ್ಲಮ್ ಯು ಕ್ಯಾನ್ ಯೂಸ್ ಪ್ರಿಯಾಂಬಲ್ ಈಸಲ್ಲ ಅಂದರೆ ಎಂದರೆ ಅಂತ ಒಂದು ಕೊಟ್ಟಿದ್ದಾರೆ ಅದು ಮಗು ಅದು ಒಂದು ಬರಬೇಕಲ್ಲ ದೇ ಮೇ ಸಿ ದಿಸ್ ವರ್ಡ್ ಪ್ರಿಯಾಂ ಬರೇ ಪ್ರಸ್ತಾವನೆಯು ಪೀಠಿಕೆಯ ಭಾಗ ಅಂತ ಹೇಳಿದಾಗ ಪ್ರಿಯಾಂಬಲ್ ಈಸ್ ಪಾರ್ಟ್ ಆಫ್ ಪ್ರೀಫೇಸ್ ಅಂತ ಹೇಳ್ಬೋದು ಬಟ್ ಅವ್ರು ಕೊಟ್ಟಿದ್ದಾರೆ ಎಂದರೆ ಅದಕ್ಕೆ ಹೇಳ್ತಾ ಇದ್ದೀನಿ ಒಕ್ಯಾಬರಿ ಕಲಿಬೇಕಾದ್ರೆ ವರ್ಡ್ ಟು ವರ್ಡ್ ಕಲಿಯೋಣ ಅದ್ರ ಅನ್ವಯ ಮಾಡ್ಕೊಳ್ಳೋಣ ಟ್ರಾನ್ಸ್ಲೇಷನ್ ವರ್ಡ್ ಟು ವರ್ಡ್ ಒಮ್ಮೊಮ್ಮೆ ಆಗೋದಿಲ್ಲ ದ್ಯಾಟ್ ನೋ ಆದರೆ ಈ ವರ್ಡ್ ಮಿಸ್ ಆಗಬಾರ್ದು ಮಗು ಪ್ರಿಯಾಂಬಲ್ ಮೀನ್ಸ್ ಇಟ್ ಈಸ್ ಪಾರ್ಟ್ ಆಫ್ ಪ್ರೀಫೇಸ್ ಹಾಂ ಹೇಳಿ ಮಗು ಯಾವುದು ಯಾ ಸಿ ಎಸ್ ಬಿಕಾಸ್ ಕೆಲವೊಂದು ನಾಮಪದಗಳು ನೀನು ಗೊತ್ತಿರ್ಬೋದು ಅಂದ್ಕೊಂಡಿದ್ದೀನಿ ದ ಇಸ್ ದ ಡೆಫಿನೆಟ್ ಆರ್ಟಿಕಲ್ ನಿರ್ದಿಷ್ಟ ಉಪಪದ ಯಾವುದು ನಿರ್ದಿಷ್ಟವಾಗಿ ನಮಗೆ ಗೊತ್ತಿದೆ ಇಂತಹ ನಾಮಪದಗಳು ಕೆಲವೊಂದು ಸಾಗರಗಳು ಕೆಲವೊಂದು ಸಮುದ್ರಗಳು ಕೆಲವೊಂದು ಮೌಂಟ್ ಎವರೆಸ್ಟ್ಗಳು ಕೆಲವೊಂದು ನ್ಯೂಸ್ ಪೇಪರ್ಗಳು ಓಕೆ ಅವುಗಳಿಗೆ ದ ಹಚ್ಚಬೇಕು ಇನ್ನು ಸಾಮಾನ್ಯವಾಗಿ ಒಂದು ನಾಮಪದವನ್ನು ಸೆಂಟೆನ್ಸಲ್ಲಿ ಮೊದಲು ಹಾಗೆ ತಗೊಂಡು ಎರಡನೇ ಸಾರಿ ಬಳಕೆ ಮಾಡಿದಾಗೂ ಅದು ಡೆಫಿನೆಟ್ ಆಗುತ್ತೆ ನಿರ್ದಿಷ್ಟ ಇರೋದರಿಂದ ಅದರಲ್ಲಿ ನಿರ್ದಿಷ್ಟತೆ ಇರೋದ್ರಿಂದ ಐ ಹ್ಯಾವ್ ಪ್ರಿಫಿಕ್ಸ್ಡ್ ದ ಆದರೆ ದಗೆ ಟ್ರಾನ್ಸ್ಲೇಷನ್ಲಿ ಅರ್ಥ ಬರೋದಿಲ್ಲ ಉತ್ತರ ನೋಡ್ಕೊಳ್ಳಿ ಪ್ರಸ್ತಾವನೆ ಎಂದರೆ ಪಿ ಟಿ ಕೆ ಭಾಗ ಪ್ರಿಯಾಂಬಲ್ ಮೀನ್ಸ್ ಇಟ್ಸ್ ಪಾರ್ಟ್ ಆಫ್ ಪ್ರಿಫೇಸ್ ಅದು ನಮಗೆ ಸಂವಿಧಾನದ ಪರಿಚಯ ನೀಡುತ್ತದೆ ದ್ಯಾಟ್ ಇಂಟ್ರೊಡ್ಯೂಸಸ್ ದ ಕಾನ್ಸ್ಟಿಟ್ಯೂಷನ್ ಟು ಅಸ್ ಎಸ್ ಟು ನೆಕ್ಸ್ಟ್ ಹಾಂ ಹೇಳಪ್ಪ ಹೇಳ್ಪ ಇಂಟ್ರೊಡಕ್ಷನ್ ಬರಿಬೋದು ಗೀವ್ಸ್ ಇಂಟ್ರೊಡಕ್ಷನ್ ಅಥವಾ ಇಂಟ್ರೊಡ್ಯೂಸಸ್ ಎರಡು ಬರಿಬೋದು ಹೌದು ಯಾಕಂದ್ರೆ ಗೀವ್ಸ್ ಇಸ್ ಆಲ್ರೆಡಿ ಕ್ರಿಯಾಪದ ತಾನೆ ಮತ್ತೆ ಕ್ರಿಯಾಪದ ಮತ್ತೆ ಕ್ರಿಯಾಪದಕ್ಕೆ ಬರೀತೀಯ ಇಂಟ್ರೊಡಕ್ಷನ್ ಇಸ್ ಅದು ಪರಿಚಯ ಅಲ್ಲಿ ನಾಮಪದ ಆಗುತ್ತೆ ಓಕೆ ಬರೇ ಇಂಟ್ರೊಡ್ಯೂಸ್ ಬರೆದರೆ ಕ್ರಿಯಾಪದ ಆಗುತ್ತೆ ರೈಟ್ ಓಕೆ ಗೀವ್ಸ್ ಇಂಟ್ರೊಡಕ್ಷನ್ ಬರಿಬಹುದು ಅಥವಾ ಇಂಟ್ರಡ್ಯೂಸಸ್ ಬರಿಬಹುದು ಎರಡು ಬರಿಬಹುದು ಗುಡ್ ಐ ವೆರಿ ಹ್ಯಾಪಿ ದಟ್ ಯು ಆರ್ ಆಸ್ಕಿಂಗ್ ಅ ವೆರಿ ಗುಡ್ ಕ್ವಶನ್ಸ್ ಅಂಡ್ ಇಟ್ ಇಸ್ ಕ್ಲಿಯರ್ ಟು ಯು ಇಟ್ ಇಂಡಿಕೇಟ್ಸ್ ಯು ಆರ್ ಪ್ರಿಪೇರಿಂಗ್ ಎಸ್ ನೆಕ್ಸ್ಟ್ ಸೆಂಟೆನ್ಸ್ ಈಸ್ ಪ್ರಸ್ತಾವನೆಯು ಸಂವಿಧಾನದ ಆದರ್ಶ ತತ್ವ ಗುರಿ ಮತ್ತು ಉದ್ದೇಶಗಳನ್ನು ಸ್ಪಷ್ಟಪಡಿಸುತ್ತದೆ ಕೊನೆಯ ಪದ ಯಾವುದು ಸ್ನೇಹಿತರೆ ಹಾ ಕರೆಕ್ಟ್ ಕರ್ತು ಪದ ಕರೆಕ್ಟ್ ಹೂರೂಪಣ ಬಿರೂಪಣ ಉತ್ತರ ಮೇಲೆ ಡಿಸ್ಕಸ್ ಮಾಡೋಣ ಡೂರೂಪಣ ಬಿರೂಪಣ ಡೂ ಡೂ ರೂಪ ಇದ್ದಾಗ ವರ್ಬ್ ಯೂಸ್ ಮಾಡು ಸೊ ಪ್ರಸ್ತಾವನೆ ಇದರಲ್ಲಿ ಬರುತ್ತೆ ಹಿ ಶೀಟ್ ದೆ ಯು ವಿ ಇಟ್ ಇಟ್ಟಿದ್ದಾಗ ವರ್ಬ್ ಮುಂದೆ ಎಸ್ ಅಥವಾ ಇ ಎಸ್ ಅಥವಾ ಆ ಇ ಎಸ್ ನೋಡಿ ನಾನು ನಿಮಗೆ ಸ್ಟೇಟ್ ಉತ್ತರ ಕೊಟ್ಟು ಬೇಗ ಬೇಗ ಹೋಗ್ಬೋದು ನನಗೆ ಬರೀ ಅದು ಇಂಪಾರ್ಟೆಂಟ್ ಅಲ್ಲ ಓಕೆ ಭಾಳ ಚೆನ್ನಾಗಿ ನೀವು ಕೇಳ್ತಾ ಇದ್ದೀರಾ ಎಕ್ಸ್ಪ್ಲನೇಷನ್ ಮಾಡ್ತಾ ಇದ್ದೀನಿ ಅದು ಭಾಳ ಇಂಪಾರ್ಟೆಂಟು ಇದೇ ಕೇಳ್ತಾರಾ ಕೇಳ್ಬೋದು ಕೇಳಲಿಕ್ಕಿಲ್ಲ ಓಕೆ ಬಟ್ ಅದರ ಹಿಂದಿನ ವಿವರಣೆ ಭಾಳ ಇಂಪಾರ್ಟೆಂಟು ಈಗ ಹೇಳಿ ಸ್ಪಷ್ಟಪಡಿಸೋದಕ್ಕೆ ಯಾವ ವರ್ಬ್ ಯೂಸ್ ಮಾಡ್ಬೋದು கரெக்ட் கிளியரிஃபை இத்ರೆ சிம்பிள் பிரசன்ட் டென்ஸ் フォーム ஹீ शी இட் ಇದ್ದಾಗ கிளியರಿಫೈಸ್ why ಹೋಗಿ ஐ எஸ் ಬರುತ್ತೆ ನೋಡಿ ಅದಕ್ಕೆ ನಿಮಗೆ ಹೇಳಿದ್ದೆ எஸ் ஈ எஸ் ஐ எஸ் లిస్ట్ ಮಾಡಿ ಇಟ್ಕೊಂಡ ಬಿಟ್ರೆ that is the smart work with meaning okay ಕರ್ตุ ಪದ ಪ್ರೀ앰ಬಲ್ ಕೊನಯ ಪದ ಕ್ಲಾರಿಫೈಸ್ ವೊಕಬ್ಯುಲರಿ ಸಂವಿಧಾನದ ಅದರ ಅಂದ್ರೆ ಆಫ್ ಆદર્ಶ ತತ್ವ નોಬಲ್ principle n o b l e ಆಗುತ್ತೆ નોಬಲ್ ಓಕೆ ಅಥವಾ ಐಡಿಯಲ್ ಅಥವಾ ಅದಕ್ಕೆ ಸಮಾನಾರ್ಥಕ ಪದ ಯಾವುದು ಬರಿಬೋದು ಗುರಿ ನಿಮ್ಗೆ ಗೊತ್ತಿರೋದು ಗೋಲ್ ಅಥವಾ ಏಮ್ ಮತ್ತು ಉದ್ದೇಶಗಳು ಇದಕ್ಕೂ ಎರಡು ಮೂರು ವರ್ಡ್ ಇದೆ ಪರ್ಪಸಸ್ ಇಂಟೆನ್ಷನ್ಸ್ ಆಬ್ಜೆಕ್ಟಿವ್ಸ್ ಇಲ್ಲಿ ಆಬ್ಜೆಕ್ಟಿವ್ಸ್ ಯೂಸ್ ಮಾಡುವುದು ಉಚಿತ ಸ್ಪಷ್ಟಪಡಿಸುತ್ತದೆ ಕ್ಲಾರಿಫೈ ಕರ್ತು ಪದ ಪ್ರಿಯಾಂಬಲ್ ಕೊನೆಯ ಪದ ಕ್ಲಾರಿಫೈಸ್ ಪ್ರಿಯಾಂಬಲ್ ಕ್ಲಾರಿಫೈಸ್ ನೋಡಿ ಉತ್ತರ ಗೊತ್ತೇ ಆಗ್ಬಿಡುತ್ತೆ ನಿಮಗೆ ಓಕೆ ಪ್ರಿಯಾಂಬಲ್ ಕ್ಲಾರಿಫೈಸ್ ನೋಬಲ್ ಪ್ರಿನ್ಸಿಪಲ್ ಗೋಲ್ ಆ್ಯಂಡ್ ಆಬ್ಜೆಕ್ಟಿವ್ಸ್ ಆಫ್ ಕಾನ್ಸ್ಟಿಟ್ಯೂಷನ್ ನೋಡಿ ಒಂದು ವರ್ಡ್ ಮಿಸ್ ಆಗಿಲ್ಲ ನಾವು ವರ್ಡ್ ಟು ವರ್ಡ್ ಮಾಡದೇ ಇದ್ರು ಎಲ್ಲ ಒಕ್ಯಾಬ್ಲರಿ ಮತ್ತು ಗ್ರಾಮರ್ ಬಂದಾಗ ಆಟೋಮೆಟಿಕ್ ಗುಡ್ ಟ್ರಾನ್ಸ್ಲೇಷನ್ ಆಗುತ್ತೆ ಓಕೆ ಟ್ರೈ ಮಾಡಿ ಈವನ್ ಐಡಿಯಲ್ ಪ್ರಿನ್ಸಿಪಲ್ ಬದಲು ಐಡಿಯಾಲಜಿ ಯೂಸ್ ಮಾಡ್ಬೋದು ನಾಲ್ಕೇ ಹೇಳಿದ್ದೀನಿ ಸಮಾನಾರ್ಥಕವಾದ ಪದ ಯೂಸ್ ಮಾಡ್ಬೋದು ಡಿಕ್ಷ್ನರಿ ರೆಫರ್ ಮಾಡಿ ಯು ಕ್ಯಾನ್ ಯೂಸ್ ಮಿಷನ್ ಅದೇ ಅರ್ಧ ಕೊಡುತ್ತೆ ಬಟ್ ಇಲ್ಲಿ ಅದು ಅಷ್ಟು ಸೂಕ್ತ ಆಗೋದಿಲ್ಲ ಅಷ್ಟೇ ಒಂದು ಏನಾದರೂ ಪ್ರೊಜೆಕ್ಟ್ ಇದ್ದಾಗ ಅದನ್ನು ಮಾಡ್ಬೋದು ಇಲ್ಲಿ ಉದ್ದೇಶಗಳಿಗೆ ಇಲ್ಲಿ ಮಿಷನ್ ಈಸ್ ನಾಟ್ ವೆರಿ ಬಿಗ್ ವರ್ಡ್ ಇಲ್ಲಿ ಹೋಲೋದಿಲ್ಲ ಅಷ್ಟೆ ಹೀಗಾಗಿ ಆಬ್ಜೆಕ್ಟಿವ್ಸ್ ಪರ್ಪಸಸ್ ಇಂಟೆನ್ಸನ್ಸ್ ಇವು ಸಣ್ಣ ಸಣ್ಣ ಪ್ರಮಾಣದ ಪದಗಳು ಯೂಸ್ ಮಾಡ್ಬೋದು ಕೊನೆಯವರೆಗೂ ನಿನ್ನ ನೆನಪೇ ಆಗಿಲ್ಲ ಅಂತಂದರೆ ಓಕೆ ಯು ಕ್ಯಾನ್ ಯೂಸ್ ಇಟ್ ನೋಡ್ಕೊಳ್ಳಿ ಪ್ರಿಯಾಂಬಲ್ ಕ್ಲಾರಿಫೈಸ್ ಐಡಿಯಲ್ ಪ್ರಿನ್ಸಿಪಲ್ ಆರ್ ಐಡಿಯಾಲಜಿ ಆರ್ ನೋಬಲ್ ಪ್ರಿನ್ಸಿಪಲ್ ನೋಡಿ ಎರಡು ಮೂರು ವರ್ಡ್ ಹೇಳಿದ್ದೀನಿ ಅಲ್ಲಿ ಒಂದೇ ಬರೆದಿರ್ತೀನಿ ಪ್ರಿಯಾಂಬಲ್ ಕ್ಲಾರಿಫೈಸ್ ಐಡಿಯಲ್ ಪ್ರಿನ್ಸಿಪಲ್ ಆರ್ ನೋಬಲ್ ಪ್ರಿನ್ಸಿಪಲ್ ಆರ್ ಐಡಿಯಾಲಜಿ ಯಾವುದಾದ್ರೂ ಒಂದು ಓಕೆ ಗೋಲ್ ಆ್ಯಂಡ್ ಆಬ್ಜೆಕ್ಟಿವ್ಸ್ ಆಫ್ ಕಾನ್ಸ್ಟಿಟ್ಯೂಷನ್ ಓಕೆ ನೆಕ್ಸ್ಟ್ ಪ್ರಸ್ತಾವನೆಯು ಸಂವಿಧಾನದ ಆತ್ಮ ಇದ್ದಂತೆ ಇಲ್ಲಿ ಒಂದು ವಿಶೇಷವಾಗಿ ಕಲಿಬೇಕಂದ್ರೆ ಓಕೆ ಇದೇ ಬಿ ರೂಪಾ ಈಸ್ ಇದೇ ಬಿ ರೂಪಾ ಈಸ್ ಇದ್ದಂತೆ ಅಂತಂದರೆ ಈಸ್ ಲೈಕ್ ಅಷ್ಟೇ ತಿಳ್ಕೊಂಬಿಡಿ ಹಿ ಈಸ್ ವಿರಾಟ್ ಕೊಹ್ಲಿ ಅವನು ವಿರಾಟ್ ಕೊಹ್ಲಿ ಆಗಿದ್ದಾನೆ ಹಿ ಈಸ್ ಲೈಕ್ ವಿರಾಟ್ ಕೊಹ್ಲಿ ಅವನು ವಿರಾಟ್ ಕೊಹ್ಲಿ ಥರ ಇದ್ದಾನೆ ಅಷ್ಟೇ ಓಕೆ ಹೀಗಾಗಿ ಇದು ಬಿ ರೂಪಾ ಈಸೇ ಬರುತ್ತೆ ಆದರೆ ಇದ್ದಂತೆ ಇರೋದ್ರಿಂದ ಈಸ್ ಲೈಕ್ ಆತ್ಮಹತ್ಯೆ ಹೇಳೋಕ್ಕೆ ಐ ಥಿಂಕ್ ಯು ನೋ ದಿಸ್ ಸೋಲ್ ಇನ್ನು ಅದರ ಅಂತ ಹೇಳ್ಬೇಕಾದ್ರೆ ಅಗೇನ್ ಆಫ್ ಸೊ ಪ್ರಿಯಾಂಬಲ್ ಕರ್ತುಪದ ಈಸ್ ಲೈಕ್ ಕೊನೆಯ ಪದ ಸೋಲ್ ಆಫ್ ಕಾನ್ಸ್ಟಿಟ್ಯೂಷನ್ ಕರ್ತುಪದ ಕೊನೆಯ ಪದ ಸಿಕ್ಕ ಮೇಲೆ ವಿರುದ್ಧ ದಿಕ್ಕಿನಲ್ಲಿ ಬರ್ತಾ ಹೋಗಿ ಎಲ್ಲ ಪದಗಳು ಸಿಗ್ತವೆ ಓಕೆ ಆ ರೀತಿ ನಮ್ಮ ಮಾತೃಭಾಷೆಯಲ್ಲೇ ಕೊಟ್ಟಿರ್ತಾರೆ ಅದನ್ನು ಇಂಗ್ಲೀಷಲ್ಲಿ ಕಂಟಿನ್ಯೂ ಮಾಡುವುದು ಪ್ರಿಯಾಂಬಲ್ ಮೀನ್ಸ್ ಇಟ್ ಸಾರಿ ಪ್ರಿಯಾಂಬಲ್ ಈಸ್ ಲೈಕ್ ಸೋಲ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಆ ಮಗು ಪ್ರೆಸೆಂಟ್ ಟೆನ್ಸೇ ಇದ್ದಂತಿತ್ತು ಪಾಸ್ಟ್ ಟೆನ್ಸ್ ಇದ್ದಂತಿರುವುದು ಫ್ಯೂಚರ್ ಇದೇನೆ ಇದ್ರದು ಪ್ರೆಸೆಂಟ್ ಟೆನ್ಸು ಈಸ್ ಇದು ಬರೀ ಇದೆ ಅಂದರೆ ಈಸ್ ಈಸ್ ಲ್ಯಾಕ್ ಅಂದರೆ ಪ್ರೆಸೆಂಟ್ ಸಾರಿ ಈಸ್ ಲ್ಯಾಕ್ ಅಂದರೆ ಇದ್ದಂತೆ ಎಲ್ಲ ಸೇರಿ ಹೆಲ್ಪಿಂಗ್ ವರ್ಬ್ ಯೂಸ್ ಮಾಡ್ದಂಗೆ ಆಗಲ್ಲಲ್ಲ ಮಗು ಈಸ್ ಆ್ಯಸ್ ಲೈಕ್ ಅಂತ ಯೂಸ್ ಮಾಡ್ಬೋದು ಹೆಚ್ಚುವರಿ ಪದ ಆಗುತ್ತೆ ಅಷ್ಟೇ ಹೆಲ್ಪಿಂಗ್ ವರ್ಬ್ ಬೇಕೇ ತಾನೆ ಇದೆ ಅಂತ ಹೇಳಕ್ಕೆ ಯಾವ ವರ್ಬು ಹೆಲ್ಪಿಂಗ್ ವರ್ಬು ಈಸ್ ಹಾಂ ಹೀಗಾಗಿ ಹೆಲ್ಪಿಂಗ್ ವರ್ಬ್ ಮಿಸ್ ಆಗಂಗಿಲ್ಲ ವರ್ಬ್ ಮಿಸ್ ಆಗಂಗಿಲ್ಲ ಓಕೆ ಅವು ಜೊತೆಗೆ ಹೆಚ್ಚುವರಿಯಾಗಿ ನೀವು ಯೂಸ್ ಮಾಡ್ಬೋದು ಈಸ್ ಆ್ಯಸ್ ಈಸ್ ಆ್ಯಸ್ ಬರಿಬೋದು ಆದರೆ ಈಸ್ ತಪ್ಪಂಗಿಲ್ಲ ಓಕೆ ಸೊ ಪ್ರಿಯಾಂಬಲ್ ಈಸ್ ಆ್ಯಸ್ ಲೈಕ್ ಸೋಲ್ ಆಫ್ ಕಾನ್ಸ್ಟಿಟ್ಯೂಷನ್ ಹೆಚ್ಚುವರಿಯಾಗಿ ಆಗುತ್ತೆ ನಾಟ್ ನೆಸಸರಿ ಸೊ ಪ್ರಿಯಾಂಬಲ್ ಈಸ್ ಲೈಕ್ ಸೋಲ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಓಕೆ ಸೋಲ್ ಸ್ಪೆಲ್ಲಿ ಸ್ವಲ್ಪ ಲಕ್ಷ ಕಿಟ್ಕೊಳ್ಳಿ ಇದು ಹೋಮೋ ಫೋನು ಎಸ್ ಓ ಎಲ್ ಇ ಒಂದೂ ಬರುತ್ತೆ ಸೋಲ್ ಅಂದರೆ ಪಾದರಕ್ಷೆಗಳಿಗೆ ಹಾಕುವಂಥದ್ದು ಓಕೆ ಸೊ ಹೋಮೋ ಫೋನ್ ಅದು ಉಚ್ಚಾರ ಸೇಮ್ ಅರ್ಥ ಬೇರೆ ಬೇರೆ ನೆಕ್ಸ್ಟ್ ಒಂದು ವೇಳೆ ನೆನಪಾಗದೇ ಇದ್ದರೆ ಅಂತ ಹೇಳ್ಬೋದು ನಾ ಆತ್ಮಕ್ಕೆ ಬೆಸ್ಟ್ ವರ್ಡ್ ಇಸ್ ಸೋಲೆ ಹಾಂ ದ ಬೆಸ್ಟ್ ವರ್ಡ್ ಆದರೆ ಎಕ್ಸಾಮ್ನಲ್ಲಿ ನಾನು ಹೇಳ್ತಾ ಇದೀನಿ ಒಂದು ವೇಳೆ ಕೊನೆ ಗಳಿಗೆವರೆಗೂ ನೆನಪಾಗದೇ ಇದ್ದರೆ ಓಕೆ ಸ್ಪಿರಿಟಿಗೆ ಅರ್ಥನೇ ಬೇರೆ ಸೋಲಿಗೆ ಅರ್ಥನೇ ಬೇರೆ ಬಟ್ ನೆನಪಾಗಿಲ್ಲ ಅಂತಂದರೆ ಅದನ್ನು ಅಣ್ಣ ತಮ್ಮಂದ್ರನ್ನು ಅದರ ಆ ಕಝಿನ್ ಬ್ರದರ್ಸನ್ನು ಅದರ ದೂರ ಸಂಬಂಧಿಕರನ್ನು ಬರೆದು ಬರಬೇಕು ಮಾರ್ಕ್ಸ್ ಹೋ ಹೋಗಬಾರ್ದು ಎಂಬ ಸದುದ್ದೇಶದಿಂದ ಓಕೆ ರೈಟ್ ಹಾಂ ನೋಡಿ ಒನ್ ಆಫ್ ದ ಲಾಂಗ್ ಸೆಂಟೆನ್ಸ್ ಆಫ್ ದಿಸ್ ಪ್ಯಾರಾಗ್ರಾಫ್ ಸಂವಿಧಾನದ ಮುಖಪುಟದ ಪೀಠಿಕಾ ಭಾಗವನ್ನು ಓದುವುದರಿಂದ ಸಂವಿಧಾನದಲ್ಲಿ ಏನಿದೆ ಕ್ವಶನ್ ಮಾರ್ಕ್ ಅದನ್ನು ಯಾವ ಉದ್ದೇಶದಿಂದ ರಚಿಸಲಾಗಿದೆ ಎಂದು ತಿಳಿದುಕೊಳ್ಳಲು ನೆರವಾಗುತ್ತದೆ ಕೊನೆಯ ಪದ ನೆರವಾಗುತ್ತದೆ ಓಕೆ ಹಾ ಈಗ ಹೇಳಿ ಕರ್ತು ಪದ ಯಾವುದು ಸ್ವಲ್ಪ ವಿಶೇಷವಾಗಿದೆ ಅಪ್ಪ ಒನ್ ಮಿನಿಟ್ ಕೊನೆಯ ಪದ ನೆರವಾಗುತ್ತದೆ ತಾನೆ ಓಕೆ ಈಗ ಹೇಳಿ ಎದರಿಂದ ನೆರವಾಗುತ್ತದೆ ಹಾ ನೋಡಿ ಕರ್ತು ಪದ ಯಾವುದೆಂದು ಕಂಡು ಹಿಡಿಯಲು ಕೇಳ್ಕೊಳ್ಳಿ ಕರ್ತು ಪದ ಯಾವುದೆಂದು ಕಂಡು ಹಿಡಿಯಲು ಪ್ರತಿ ಪದವನ್ನ ಕೊನೆಯ ಪದದೊಡನೆ ಹೋಲಿಸಿ ನೋಡು ಆ ರೂಲ್ ಮರಿಬೇಡಿ ಕನ್ಫ್ಯೂಸ್ ಆದಾಗ ಓಕೆ ಇಲ್ಲಿ ಓದುವುದರಿಂದ ಇದೆಲ್ಲ ಆಗುವುದರಿಂದ ಓದುವುದರಿಂದ ಈಸ್ ದ ಕರ್ತುಪದ ಓದುವುದು ಎದರಲ್ಲಿ ಬರುತ್ತೆ ಹಿ ಶಿ ಇಟ್ ಯು ವಿ ಓದುವುದು ಇಟ್ ಅದ್ಯಾವುದು ಮನುಷ್ಯ ಅಲ್ಲ ಓಕೆ ಹಾ ಸೊ ಹಿಂಗಾಗಿ ಓದುವುದರಿಂದ ಏನು ಓದುವುದರಿಂದ ಬರೀಬೇಕು ಇದಕ್ಕೆ ಹೊಂದಿಕೊಂಡಿರೋ ಪದ ಇದೆಲ್ಲ ಓಕೆ ಬೈ ರೀಡಿಂಗ್ ಡ್ಯಾಶ್ ಅದನ್ನು ಹೇಳ್ತೀನಿ ಆದರೆ ಓದುವುದರಿಂದ ಇಲ್ಲಿ ಕೇಳ್ಕೊಳ್ಳಿ ಒಂದು ನಿಮಿಷ ಆಮೇಲೆ ಪ್ರಶ್ನೆಗಳಿದ್ರೆ ಕೇಳಿ ಬಹಳ ಇಂಪಾರ್ಟೆಂಟ್ ಪ್ರಶ್ನೆ ಇದೆ ಬಹಳ ಜನಕ್ಕೆ ಇದೊಂದೇ ಲಾಂಗರ್ ಸೆಂಟೆನ್ಸ್ ಆಗಿತ್ತು ಓಕೆ ಬಟ್ ವಿ ಕ್ಯಾನ್ ಡೂ ಇಟ್ ಓದುವುದರಿಂದ ಕರ್ತು ಪದ ನೆರವಾಗುತ್ತದೆ ಕೊನೆಯ ಪದ ಏನೋ ಆಗುತ್ತದೆ ಆಕ್ಷನ್ ಡೂ ರೂಪ ಅದು ತದೆ ಬಂದಾಗ ಮತ್ತೆ ಯಾವ ಟೆನ್ಸು ಸಿಂಪಲ್ ಪ್ರೆಸೆಂಟ್ ಟೆನ್ಸು ಹೀಗಾಗಿ ವರ್ಬ್ ಮುಂದೆ ಎಸ್ ಇ ಎಸ್ ಅಥವಾ ಐ ಇ ಎಸ್ ನೆರವಾಗುತ್ತದೆ ವೆರಿ ಸಿಂಪಲ್ ವರ್ಬ್ ಹೆಲ್ಪ್ಸ್ ಓಕೆ ಇನ್ನ ಓದುವುದರಿಂದ ಅದೊಂದು ಮಾಧ್ಯಮ ಹೀಗಾಗಿ ಬಾಯ್ ಇನ್ನೇ ಹೇಳಿದ್ದೀನಿ ಒಂದು ವಸ್ತುವಿನಿಂದ ತರಬೇಕು ಫ್ರಾಮ್ ಒಂದು ವಸ್ತುವಿನ ಮೂಲಕ ಮಾಡಬೇಕು ಬಾಯ್ ಬಾಯ್ ರೀಡಿಂಗ್ ವ ಕ್ಯಾಬಲರಿ ಏನಣ್ಣ ಪ್ರೀಫೇಸ್ ಪಾರ್ಟ್ ಆಫ್ ಮುಖಪುಟದ ಇಲ್ಲಿ ಕೇಳ್ಕೊಳ್ಳಿ ಬೈ ರೀಡಿಂಗ್ ಪ್ರೀಫೇಸ್ ಪಾರ್ಟ್ ಆಫ್ ಫ್ರಂಟ್ ಪೇಜ್ ಆಫ್ ಕಾನ್ಸ್ಟಿಟ್ಯೂಷನ್ ಮುಖಪುಟಕ್ಕೆ ಫ್ರಂಟ್ ಪೇಜ್ ಹೇಳ್ಬೋದು ಇಂಟ್ರೊಡಕ್ಟರಿ ಪೇಜ್ ಹೇಳ್ಬೋದು ಓಕೆ ಎಟ್ಸೆಟ್ರಾ ಎನಿ ಸೂಟಬಲ್ ವರ್ಡ್ ಬೈ ರೀಡಿಂಗ್ ಇಲ್ಲಿ ಕೇಳಿಕೊಳ್ಳಿ ಬೈ ರೀಡಿಂಗ್ ಇದು ನೋಡ್ಕೊಳ್ಳೇಬೇಡಿ ರೈಟ್ ಬೈ ರೀಡಿಂಗ್ ಅಂದ್ರೆ ಮೊದಲೇ ನೋಡಿದರೆ ಯು ಮೇ ಗೆಟ್ ಕನ್ಫ್ಯೂಸ್ ಬೈ ರೀಡಿಂಗ್ ಪ್ರೀಫೇಸ್ ಪಾರ್ಟ್ ಆಫ್ ಫ್ರಂಟ್ ಪೇಜ್ ಆಫ್ ಕಾನ್ಸ್ಟಿಟ್ಯೂಷನ್ ಕರ್ತು ಪದ ಮತ್ತು ಅದರ ಜೊತೆಗಿರುವ ಹೊಂದಿಕೊಂಡಿರುವ ಪದ ಹೆಲ್ಪ್ಸ್ ಕೊನೆಯ ಪದ ಓಕೆ ಹೆಲ್ಪ್ಸ್ ಆಗಿಂದ ಏನಕ್ಕೆ ಹೆಲ್ಪ್ ಆಗುತ್ತೆ ಆ ಎರಡು ಉದ್ದೇಶಗಳಿಗೆ ಹೆಲ್ಪ್ಸ್ ಟು ನೋ ತಿಳಿದುಕೊಳ್ಳಲು ಕೆ ಎನ್ ಓ ಡಬ್ಲ್ಯೂ ಹೆಲ್ಪ್ಸ್ ಟು ನೋ ಎರಡು ಪ್ರಶ್ನೆ ಬರೆದ್ಬಿಡಿ ಬಿಡಿ ಪ್ರಶ್ನೆ ಯಾವುದು ಸಂವಿಧಾನದಲ್ಲಿ ಏನಿದೆ ಕ್ವಶನ್ಸ್ ಆಲ್ವೇಸ್ ಸ್ಟಾರ್ಟ್ ವಿತ್ ಐದರ್ ಡಬ್ಲ್ಯೂ ಎಚ್ ಆರ್ ಡಬ್ಲ್ಯೂ ಎಚ್ ಓ और हेल्पिंग वर्ब ए नु ಅಂತ ಹೇಳಕ್ಕೆ ವಾಟ್ ಇದೆ ಇಸ್ ದೇರ್ ಪ್ರೆಸೆಂಟ್ ಟೆನ್ಸ್ ವಾಟ್ ಇಸ್ ದೇರ್ ಇನ್ ಕನ್STITUTION ಫಸ್ಟ್ ಕ್ವೆಶ್ಚನ್ ವಾಟ್ ಇಸ್ ದೇರ್ ಇನ್ ಕನ್STITUTION ಅದನ್ನು ಯಾವ ಉದ್ದೇಶದಿಂದ ವಿತ್ ವಾಟ್ ಪರ್ಪಸ್ ಆರ್ ಇಂಟೆನ್ಷನ್ ಆರ್ ಆಬ್ಜೆಕ್ಟಿವ್ ಅದನ್ನು ರಚಿಸಲಾಗಿದೆ ರಚಿಸು ಡು ರೂಪ ಇದೆ ಬಿ ರೂಪ ರಚಿಸಲಾಗಿದೆ ಬಿ ಪ್ಲಸ್ ಡು ರೂಪ ಓಕೆ ಯಾಕೆ ಪ್ರೆಸೆಂಟೆನ್ಸ್ ಇದೇ ಇರೋದ್ರಿಂದ ಪ್ರೆಸೆಂಟೆನ್ಸ್ ಹೀಗಾಗಿ ಹೆಲ್ಪಿಂಗ್ ವರ್ಬ್ ಪ್ಲಸ್ ವಿ ರಚಿಸು ಅಂತ ಹೇಳೋಕ್ಕೆ ಓಕೆ ಇಲ್ಲಿ ಸೂಟಬಲ್ ಆಗುವಂಥದ್ದು ಫಾರ್ಮ್ ಆರ್ ಡ್ರಾಫ್ಟ್ ಓಕೆ ಬೇರೆ ಕಡೆ ಒಮ್ಮೊಮ್ಮೆ ಕನ್ಸ್ಟ್ರಕ್ಟ್ ಕ್ರಿಯೇಟ್ ಆಗಬಹುದು ಆದರೆ ಇಲ್ಲಿ ರಚಿಸು ಸಂವಿಧಾನ ಪುಸ್ತಕ ರೂಪದಲ್ಲಿ ಇರೋದ್ರಿಂದ ಫಾರ್ಮ್ ಅಥವಾ ಡ್ರಾಫ್ಟ್ ಸೊ ಈಸ್ ಫಾರ್ಮ್ಡ್ ಆರ್ ಈಸ್ ಡ್ರಾಫ್ಟೆಡ್ ಹೆಲ್ಪಿಂಗ್ ವರ್ಬ್ ಪ್ಲಸ್ ವಿ ತ್ರೀ ಓಕೆ ಈಗ ಇನ್ನೊಮ್ಮೆ ಹೇಳ್ತೀನಿ ಸ್ವಲ್ಪ ಲಾಂಗರ್ ಸೆಂಟೆನ್ಸ್ ಓಕೆ ಸಕಾರಾತ್ಮಕವಾಗಿ ತಿಳ್ಕೊಳ್ಳಿ ಬಾಯ್ ರೀಡಿಂಗ್ ಪ್ರೀಫೇಸ್ ಪಾರ್ಟ್ ಆಫ್ ಫ್ರಂಟ್ ಪೇಜ್ ಆಫ್ ಕಾನ್ಸ್ಟಿಟ್ಯೂಷನ್ ಕರ್ತುಪದ helps to know then here do question what is there in constitution question mark with what purpose it is formed it is a full translation again i repeat by reading preface part of front page of constitution kartupada helps to helps pada to know what is there in constitution with what purpose it is drafted or form? Madlu Pretha I'm a Sadiutra Berkoli, I'm a another clarification. Madlu Berkoli. Mind the Liddaga Sulpa doubt burdu clear. Adre when you present on the paper that doubts will be cleared, Adagio, Nano, in the other namesabitu Then you can compare your answer with the right answer. Yes, start writing.

ಬೈ ರೀಡಿಂಗ್ ಉತ್ತರ ನೋಡ್ಕೊಳ್ಳೋವರು ಅಥವಾ ಒಂದು ಸ್ಯಾಂಪಲ್ ಆನ್ಸರ್ ಬರ್ಕೊಳ್ಳೋರು ಬೈ ರೀಡಿಂಗ್ ಟೈಟಲ್ ಪೇಜ್ ಅಂತೂ ಹೇಳ್ಬೋದು ಫ್ರಂಟ್ ಪೇಜ್ ಅಂತ ಹೇಳ್ಬೋದು ಇಂಟ್ರೊಡಕ್ಷನ್ ಪೇಜ್ ಅಂತ ಹೇಳ್ಬೋದು ಬೈ ರೀಡಿಂಗ್ ದ ಟೈಟ್ಲ್ ಪೇಜ್ ಆಫ್ ಪ್ರೀಫೇಸ್ ಪಾರ್ಟ್ ಹೆಲ್ಪ್ಸ್ ಟು ಟು ನೋ ವಾಟ್ ಈಸ್ ದೇರ್ ಇನ್ ಕಾನ್ಸ್ಟಿಟ್ಯೂಷನ್ ಆ್ಯಂಡ್ ವಿತ್ ವಾಟ್ ಪರ್ಪಸ್ ಇಟ್ ಈಸ್ ಫಾರ್ಮ್ಡ್ ಆರ್ ಡ್ರಾಫ್ಟೆಡ್ ಇಲ್ಲಿ ಬರ್ಕೊಳ್ಳೋರು ಕರೆಕ್ಷನ್ ಮಾಡ್ಕೊಳ್ಳಿ First, by, by, smaller R, by reading the title page or front page or introduction page of the preface, part of part helps to know what is therein constitution question mark and with what purpose it is formed. Yes, you can. Intention you have both purpose, objective, you can use. ಅಪ್ಪ ಏನು ಒಬ್ರು ಒಬ್ರು ಒಬ್ಬರು ಇಬ್ಬರದು ಇಬ್ಬರು ಕ್ವಶನ್ ಕ್ಲಾಶ್ ಆಗ್ತಾ ಇದೆ ಯೂಟ್ಯೂಬ್ ಚಾನೆಲ್ ಇದೆ ಯೂಟ್ಯೂಬ್ ಚಾನಲ್ ಇದೆ ಹಿಂಗೆ ಮಾಡಿ ನಮ್ಮ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಏಟ್ ಜೀರೋ ನಿಮ್ಗೆ ಹೇಳ್ಬಿಡ್ತಾರೆ ಒಂದು ಲಿಂಕ್ ಕಳಿಸ್ತಾರೆ ಜಾಯಿನ್ ಆಗಿಬಿಡಿ ಸಬ್ಸ್ಕ್ರೈಬ್ ಮಾಡಿಬಿಡಿ ಇವತ್ತೇ ಮಾಡಿ ದೀಪಕ್ ಸರ್ ನಂಬರ್ ಗೊತ್ತಿರಬೇಕಲ್ಲ ಅಥವಾ ಏಟ್ ಜೀರೋ ನಂಬರ್ ಮಾಡಿ ಹೇಳ್ತೀನಿ ಕೊನೆಗೆ ಹೇಳ್ತೀನಿ ಎಲ್ಲ ಕಡೆ ಇರುತ್ತೆ ಮಗು ನೀ ಇದನ್ನು ಕಾಸಿಕ್ ಇದಂತ ಮಾಡಿದ್ರೂ ಸಿಗುತ್ತೆ ನೋಡು ಓಕೆ ಕಾಸಿಕ್ ಯೂಟ್ಯೂಬಲ್ಲಿ ಸಾಕಷ್ಟು ಆ್ಯಡ್ ಮಾಡಿದ್ದೀವಿ ಅದರಲ್ಲಿ ಬ ಬಂದಿರುತ್ತೆ ಪೋಸ್ಟರ್ದಲ್ಲಿ ಹಾಂ ಇನ್ನೊಬ್ರು ಏನೋ ಕೇಳ್ತಾಯಿದ್ದೀರಲ್ಲ ಹಾಪ ಹಾಂ ಹೇಳ್ತೀನಿ ಹಾಂ ಇನ್ನೊಮ್ಮೆ ಮೆಕ್ಸ್ ಮಾಡ್ತೀನಿ ಎಲ್ಲರಿಗೂ ಕ್ಲಿಯರ್ ಆಗುತ್ತೆ ಕರ್ತು ಓದುವದರಿಂದ ಓದುವುದರಿಂದ ಏನಣ್ಣ ಇದೆಲ್ಲವನ್ನ ಬೈ ರೀಡಿಂಗ್ ಪ್ರೀಫೇಜ್ ಪಾರ್ಟ್ ಆಫ್ ಫ್ರಂಟ್ ಪೇಜ್ ಆರ್ ಟೈಟ್ಲ್ ಪೇಜ್ ಓಕೆ ಸಿ ಸಮಾನಾರ್ಥಕ ಪದ ಯಾವುದೂ ಬಳಸ್ಬೋದು ನಾವು ಒಂದು ಬಳಸಿರ್ತೀನಿ ಡಿಕ್ಷನರಿಯಿಂದ ಕನ್ಫರ್ಮ್ ಮಾಡ್ಕೊಳ್ಳಿ ಇವತ್ತು ಕೇಳಿ ನೋ ಪ್ರಾಬ್ಲಮ್ ಕ್ಲಾಸ್ ಆದ್ಮೇಲ ಸಹಿತ ಡೌಟ್ ಬಂದರೆ ಬೆಸ್ಟ್ ಸೊಲ್ಯೂಷನ್ ಫಾರ್ ಯು ಇಸ್ ದ ಡಿಕ್ಷನರಿ ಓಕೆ ಮತ್ತು ಬರೀ ಆ್ಯಪ್ ಡಿಕ್ಷ್ನರಿ ಅಲ್ಲ ಲಿಖಿತ ರೂಪದಲ್ಲಿರುವ ದಪ್ಪ ದಪ್ಪ ಡಿಕ್ಷ್ನರಿಗಳನ್ನೇ ರೆಫರ್ ಮಾಡಿ ಓಕೆ ಈಸಿಯಾಗಿ ಅದಕ್ಕೆ ಎಲ್ಲ ಗೊತ್ತಾಗುತ್ತೆ ಬೈ ರೀಡಿಂಗ್ ಪ್ರೀ ಪ್ರೀಫೇಜ್ ಪಾರ್ಟ್ ಆಫ್ ಫ್ರಂಟ್ ಪೇಜ್ ಆಫ್ ಕಾನ್ಸ್ಟಿಟ್ಯೂಷನ್ ಬಟ್ ನಾನು ಟೈಟಲ್ ಪೇಜ್ ಬರೆದಿದ್ದೀನಿ ಓಕೆ ಕಾನ್ಸ್ಟಿಟ್ಯೂಷನ್ ಹೆಲ್ಪ್ಸ್ ಟು ನೋ ಅಷ್ಟು ಬರೆದು ಎರಡು ಕ್ವಶನ್ ಬರೆದು ಬಿಡಿ ಹೆಲ್ಪ್ಸ್ ಟು ನೋ ವಾಟ್ ಈಸ್ ದೇರ್ ಇನ್ ಕಾನ್ಸ್ಟಿಟ್ಯೂಷನ್ ವಿತ್ ವಾಟ್ ಪರ್ಪಸ್ ಇಟ್ ಈಸ್ ಫಾರ್ಮ್ಡ್ ಆರ್ ಡ್ರಾಫ್ಟೆಡ್ that ಈಸ್ ದ ಸೊಲ್ಯೂಷನ್ ಫಾರ್ ದಿಸ್ ಸ್ವಲ್ಪ ಲಾಂಗರ್ ಸೆಂಟೆನ್ಸ್ ಹಿಂಗ ಕೆಲವೊಬ್ಬರಿಗೆ ಸ್ವಲ್ಪ ಭಯ ಆಗ್ಬೋದು ಒಂದು ಪರ್ಸೆಂಟು ಭಯ ಮಾಡ್ಕೋಬೇಡಿ ಕರ್ತು ಪದ ಕೊನೆ ಪದ ಸ್ವಲ್ಪ ಸೂಕ್ಷ್ಮವಾಗಿ ತಿಳ್ಕೊಂಬಿಟ್ರೆ ಯು ಕ್ಯಾನ್ ಡೂ ಇಟ್ ಫಾರ್ಮಡ್ ಆರ್ ಡ್ರಾಫ್ಟೆಡ್ ಇಲ್ಲಿ ಸರಿ ಆಗುತ್ತೆ ಇಲ್ಲಿ ಕ್ರಿಯೇಟ್ ಹೊಂದೋದಿಲ್ಲ ರಚನೆಗೆ ಕ್ರಿಯೇಟ್ ವರ್ಡು ಇದೆ ಮಗು ಆದರೆ ಸಂವಿಧಾನ ಪುಸ್ತಕ ರೂಪದಲ್ಲಿ ಇರುವುದರಿಂದ ಓಕೆ ಸೊ ಅಲ್ಲಿ ಕ್ರಿಯೇಟ್ ಕಿಂತನೂ ಬೆಟರ್ ವರ್ಡ್ ಹೇಳ್ತಾ ಇದ್ದೀನಿ ಅದು ತಪ್ಪು ಅಪರಾ ಅಂತ ಹೇಳ್ತಾ ಇಲ್ಲ ಬೆಟರ್ ವರ್ಡ್ ಇಸ್ ಫಾರ್ಮ್ಡ್ ಆರ್ ಡ್ರಾಫ್ಟೆಡ್ ರೈಟ್ ನೆಕ್ಸ್ಟ್ ಅದು ಸಂವಿಧಾನದ ಮೂಲ ಸ್ವರೂಪವನ್ನು ವಿವರಿಸುತ್ತದೆ ವೆರಿ ವೆರಿ ಸಿಂಪಲ್ ವರ್ಡ್ ನಾ ಹೇಳ ನಾ ಹೇಳುವ ಅವಶ್ಯಕತೆ ಇಲ್ಲ ನೀವೇ ಮಾಡ್ತೀರಿ ಅನ್ಕೊಂಡಿದ್ದೀನಿ ಕ್ಯಾನ್ ಯು ಡೂ ದಿಸ್ ಪಟಾಪಟ್ ಮಾಡಿ ರಿಪೀಟ್ ರಿಪೀಟ್ ವಂಡರ್ಫುಲ್ ಪರ್ಫೆಕ್ಟ್ ಕಾಂಗ್ರೆಸ್ ಸರಿ ಇದೆ ಬಾಕಿದವರು ವಿವರಿಸುತ್ತದೆ ಡು ರೂಪ ಅದು ಕರ್ತು ಸಿಂಪಲ್ ಪ್ರೆಸೆಂಟೆನ್ಸ್ ವಿವರಿಸುವಂಥ ಹೇಳಿಕೆ ಡಿಸ್ಕ್ರೈಬ್ ಆರ್ ಎಕ್ಸ್ಪ್ಲೈನ್ ಮೂಲ ಸ್ವರೂಪಕ್ಕೆ ಯು ಕ್ಯಾನ್ ಯೂಸ್ ಅ ವರ್ಡ್ ಒರಿಜಿನಲ್ ಫಾರ್ಮ್ ಓರಿಜಿನಾಲಿಟಿ ಬೇಸಿಕ್ ಫಾರ್ಮ್ ಎಟ್ಸೆಟ್ರಾ ಓರಿಜ್ನಾಲಿಟಿ ಇಸ್ ಅ ಬೆಟರ್ ವರ್ಡ್ ಟ್ರೈ ಮಾಡಿ ಕರ್ತು ಪದ ದ್ಯಾಟ್ ಕೊನೆಯ ಪದ ಎಕ್ಸ್ಪೇನ್ಸ್ ದ್ಯಾಟ್ ಎಕ್ಸ್ಪೇನ್ಸ್ ಒರಿಜಿನ್ಯಾಲಿಟಿ ಆಫ್ ಕಾನ್ಸ್ಟಿಟ್ಯೂಷನ್ ಅಗೇನ್ ದ ಬಂದಿರೋದ್ರಿಂದ ಆಫ್ ನ ರ ದ ಇದ್ದಾಗ ಆಫ್ ಯೂಸ್ ಮಾಡುವಂಥದ್ದು ಅಂದರೆ ಆಫ್ ಮುಂದೆ ಏನು ಬರಿತೀವಿ ಅದರ ಅಂತ ಅರ್ಥ ಓಕೆ ಸೊ ಎಲ್ಲ ಸೇರಿ ವೆರಿ ಸಿಂಪಲ್ ಎಕ್ಸ್ ಎಕ್ಸಾಂಪಲ್ ಸೆಂಟೆನ್ಸ್ ದ್ಯಾಟ್ ಎಕ್ಸ್ಪ್ಲೇನ್ಸ್ ಆರ್ ಡಿಸ್ಕ್ರೈಬ್ಸ್ ದ

ಕೊನೆಯ ಪದ ಯಾವುದು ಸ್ನೇಹಿತರೆ ಅಲ್ಲ ಅಂಗೀಕರಿಸಿತ್ತು ಒತ್ತಾಕ್ಷರ ಇದೇನೇ ಇಲ್ಲ ಮತ್ತು ಒತ್ತಾಕ್ಷರ ಇದ್ದಾಗ ಯಾವ ಟೆನ್ಸ್ ಟೋಟಲ್ ಆಗಿ ಯಾವ ಟೆನ್ಸ್ ಟೋಟಲ್ ಆಗಿ ಪಾಸ್ಟ್ ಟೆನ್ಸ್ ನಿರ್ದಿಷ್ಟವಾಗಿ ಪಾಸ್ಟ್ ಅಲ್ಲೇ ಯಾವುದು ಅಲ್ಲ ಅಲ್ಲ ಪಾಸ್ಟ್ ಪರ್ಫೆಕ್ಟ್ ಅಂಗೀಕರಿಸಿತು ಹಾ ಅಂಗೀಕರಿಸಿತು ಒತ್ತಕ್ಷರ ಇಲ್ಲ ಸಿಂಪಲ್ ಪಾಸ್ಟ್ ಅಂಗೀಕರಿಸುತ್ತಿತ್ತು ಪಾಸ್ಟ್ ಕಂಟಿನ್ಯೂಯಸ್ ಅಂಗೀಕರಿಸಿತ್ತು ಪಾಸ್ಟ್ ಪರ್ಫೆಕ್ಟ್ ಅಂಗೀಕರಿಸುತ್ತಲೇ ಇತ್ತು ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಓಕೆ ರೈಟ್ ಈಗ ಪಾಸ್ಟ್ ಪರ್ಫೆಕ್ಟ್ ಇದ್ದಾಗ ಗ್ರಾಮರು ಏನು ಹ್ಯಾಡ್ ಮುಂದೆ ಮುಂದೆ ವಿ ಥ್ರೀ ಹ್ಯಾಡ್ ವಿ ಅಂಗೀಕರಿಸೋದಕ್ಕೆ ಯಾವ ವರ್ಬ್ ಯೂಸ್ ಮಾಡ್ತೀರಾ ಹಾ ಎಕ್ಸೆಪ್ಟ್ ಅಥವಾ ಇನ್ ಮೋರ್ ಟೆಕ್ನಿಕಲ್ ವರ್ಡ್ ಅಪ್ರೂವ್ ಅಪ್ರೂವ್ ಅಥವಾ ಎಕ್ಸೆಪ್ಟ್ ಇದ್ರೆ ಅಪ್ರೂವ್ಡ್ ಹೀಗಾಗಿ ಯಾಕೆ ಇದರಲ್ಲಿ ಕರ್ತುಪದ ಯಾವುದು ಕರ್ತುಪದ ಯಾವುದು ಅಲ್ಲ ಈ ಅಂಗೀಕರಿಸಿರೋದು ಯಾವುದು ಸಂವಿಧಾನ ರಚನಾ ಸಭೆ ಎಲ್ಲ ಕಂಪೇರ್ ಮಾಡ್ಕೊಳ್ಳಿ ಭಾರತದ ಅಂಗೀಕರಿಸಿತ್ತು ಹೊಂದೋದಿಲ್ಲ ಸಂವಿಧಾನದ ಅಂಗೀಕರಿಸಿತ್ತು ನಮ್ಮ ಯಾರೊಬ್ಬರು ಸಿಸ್ಟರ್ ಹೇಳಿದ್ರು ಸಂವಿಧಾನ ಸಂವಿಧಾನದ ಅಂಗೀಕರಿಸಿತ್ತು ಹೊಂದೋದಿಲ್ಲ ಪ್ರಸ್ತಾವನೆಯನ್ನು ಅಂಗೀಕರಿಸಿತ್ತು ಹೊಂದುತ್ತೆ ಆದರೆ ಯಾವುದು ಇನ್ನೂ ಗೊತ್ತಾಗಿಲ್ಲ ಸಂವಿಧಾನದ ರಚನಾ ಸಭೆ ಅಂಗೀಕರಿಸಿತ್ತು ಸೊ ದಿಸ್ ಈಸ್ ಅ ಕರ್ತೃಪದ ಇದಕ್ಕೇನಂತ ಹೇಳ್ಬೋದು ಕಾನ್ಸ್ಟಿಟ್ಯೂಷನ್ ಫಾರ್ಮೇಷನ್ ಕಮಿಟಿ ಕಾನ್ಸ್ಟಿಟ್ಯೂಷನ್ ಫಾರ್ಮೇಷನ್ ಅಸೆಂಬ್ಲಿ ಮೀಟಿಂಗ್ ಎಟ್ಸೆಟ್ರಾ ಐದಾರ್ ಪದ ಇದ್ದಾವೆ ಯಾವುದು ಯೂಸ್ ಮಾಡಬಹುದು ಇಟ್ಟಲ್ಲಿ ಬರುತ್ತೆ ಈಗ ನೋಡ್ಕೊಳ್ಳಿ ಬರ್ಬತ್ತೆ ಎಸ್ ಅಪ್ರೂವ್ ಅಥವಾ ಎಕ್ಸೆಪ್ಟ್ ಎರಡು ಯೂಸ್ ಮಾಡಬಹುದು ಕಾನ್ಸ್ಟಿಟ್ಯೂಷನ್ ಫಾರ್ಮೇಷನ್ ಅಸೆಂಬ್ಲಿ ಆರ್ ಕಮಿಟಿ ಆರ್ ಮೀಟಿಂಗ್ ಕರ್ತು ಪದ ಹ್ಯಾಡ್ ಅಪ್ರೂವ್ಡ್ ಕೊನೆಯ ಪದ ಪ್ರಿಯಾಂಬಲ್ ಆಫ್ ಹಾ ಹೇಳ್ಬೋದು ಹೇಳ್ಬೋದು ಐದಾರು ಪದ ಇದೆ ಯಾವುದು ಯೂಸ್ ಮಾಡಬಹುದು ಇಟ್ಟಲ್ಲಿ ಬರುತ್ತೆ ಇದು ಪಾಸ್ಟ್ ಪರ್ಫೆಕ್ಟ್ ಆಗುತ್ತೆ ರೈಟ್ ವೆರಿ ಗುಡ್ ಸೊ कॉन्स्टिट्यूशन फॉर्मेशन कमिटी और और मीटिंग हैड अप्रूव्ड ऑफ इंडियन कॉन्स्टिट्यूशन वेरी गुड सारी अर्थ आगता है प्रश्न कट इंडिकेट युव अंडर्स्टूड ट्राइम स्ने हूँ बरबहद नो प्रॉब्लम यू क्या आक्टिंग यू कैन डेफिटली रईट प्यासूटली फैन कॉन्स्टिट्यूशन फार्मेशन और कमिटी और मीटिंग हैड अप्रूव्ड प्रियांबल ऑफ इंडियन कॉन्स्टिट्यूशन ओके वाक्य यू कैन ग्रेट कॉन्स्टिट्यूशन मुंदे हो गया वेरी भारत संविधान प्रस्तावारी ಈ ಪ್ರಸ್ತಾವನೆಯಲ್ಲಿ ಭಾರತವನ್ನು ಭಾರತವು ಅಥವಾ ಭಾರತವನ್ನು ರೈಟ್ ಸ್ವಾತಂತ್ರ್ಯ ಗಣರಾಜ್ಯ ಮತ್ತು ಪ್ರಜಮಳ ಪರಮಾಧಿಕಾರ ಎಂದು ವಿವರಿಸಲಾಗಿದೆ ಕೊನೆಯ ಪದ ಹ ಯಾವ ರೂಪ ಓಕೆ ಕರ್ತು ಪದ ಕರ್ತು ಪದ ಯಾವುದನ್ನು ವಿವರಿಸಲಾಗಿದೆ ಹ ಅಲ್ಲಿ ಭಾರತವು ಇದರ ನಿಜವಾದ ಅರ್ಥ ಏನು ಭಾರತವನ್ನು ಓಕೆ ಈಗ ವಿವರಿಸಲಾಗಿದೆ ಯಾವ ರೂಪ ಯಾವ ಟೆನ್ಸು ಕೊನೆಯ ಎರಡು ಅಕ್ಷರಗಳಲ್ಲಿ ಇದೆ ಇದೆ ಹಿಂಗಾಗಿ ಪ್ರೆಸೆಂಟ್ ಟೆನ್ಸ್ ವಿವರಿಸು ಡು ವಿವರಿಸೋದು ಇದೆ ಬಿ ಬಿ ಪ್ಲಸ್ ಡು ರೂಪ ಪ್ರೆಸೆಂಟ್ ಟೆನ್ಸ್ ನಿಮಗೆ ಎಕ್ಸಾಂಪಲ್ ಕೊಟ್ಟಿದ್ದೆ ನಾನು ಫಾರ್ಮ್ಸ್ ಆಫ್ ದ ವರ್ಬ್ ಹೇಳಬೇಕಾದ್ರೆ ಸೊ ಹಿಂಗಾಗಿ ಹೆಲ್ಪಿಂಗ್ ವರ್ಬ್ ಪ್ಲಸ್ ವಿ ತ್ರೀ ಮೀನ್ಸ್ ಈಸ್ ಎಕ್ಸ್ಪ್ಲೇನ್ಡ್ ಅಥವಾ ಈಸ್ ಡಿಸ್ಕ್ರೈಬ್ಡ್ ಹೌದಾ kartupa india idu kelkolli india is explained endu anta as okay india is explained as a mooru independent republic and peoples sovereignty uh, sorry peoples sovereign elli in this preamble in this preamble na madlu thagabodu in this preamble comma India is explained as independent. Republic and people's sovereign. Atva itin Kwaneguto India Kartupada is explained. Kwaneapada India is explained as independent. Republic and people's sovereign in this preamble. Okay? Try डेफनेटली बरिब्बा बरीब ना अद बरीब हिंदी प्रियामे काम हाको बरीब यू कैन हाँबाँ अदे ग्रामर अदे अर्थ अदे टेन्स यू क्यान रीशफल द वर्ड पदग्न हिंदे मुदे मोदी प्रॉब्लम दट इस ब्यूटी ऑफ इंग्ली समांग्वेज नैक्स्ट ನಮ್ಮ ಸಂವಿಧಾನದ ಪೀಠಿಕೆಯಲ್ಲಿ ಅಪಿ ಬರ್ಕೋ ಮತ್ತೆ ಹೇಳ್ತೀನಿ ಅದು ಹೇಳ್ತೀನೋ ಇದು ಇದು ಮಾಡಿದ್ದೀನಿ ಇದಾಗಿಂದ ಹೇಳ್ತೀನಿ ಅಪ್ಪಿ ಓಕೆ ಸ್ಪೇಸ್ ಬಿಟ್ಟು ಮುಂದೆ ಬರ್ಕೋ ನಮ್ಮ ಸಂವಿಧಾನದ ಪೀಠಿಕೆಯಲ್ಲಿ ಸಮಾಜವಾದಿ ಮತ್ತು ಜಾತ್ಯತೀತ ಪದಗಳನ್ನು ನಲವತ್ತೆರಡನೇ ತಿದ್ದುಪಡಿಯಿಂದ ಸೇರಿಸಲಾಯಿತು ಕೊನೆಯ ಪದ ಹಾ ಯಾವ ರೂಪ ಯಾವ ಟೆನ್ಸು ಹ ಆಯ್ತು ಆಕ್ಚುಲಿ ಡೂ ರೂಪ ಅಲ್ಲ ಈಗ ನಾ ಹೇಳ್ತೀನಿ ಇದರಲ್ಲಿ ಕರ್ತು ಪದ ಯಾವ್ದು ಹೇಳಿ ಒಂದೇ ದಿನ ಎರಡು ದಿನ ಕರೆಕ್ಟ್ ಸಮಾಜವಾದಿ ಮತ್ತು ಜಾತ್ಯತೀತ ಪದಗಳು ಪದಗಳು ಏಕವಚನ ಬಹುವಚನ ವಚನ ಬಹುವಚನ ಹಿಂಗಾಗಿ ಸೇರಿಸಲಾಯ್ತು ಇಲ್ಕೊಳ್ಳಿ ಇಲ್ಲಿ ಕೇಳಿ ಸೇರಿಸು ಡು ಅದು ಆವಾಗ ಆಯಿತು ಅಥವಾ ಇತ್ತು ಬಿ ಹೀಗಾಗಿ ಬಿ ಪ್ಲಸ್ ಡು ರೂಪಾ ಓಕೆ ಬಿ ಪ್ಲಸ್ ಡು ರೂಪಾ ಪಾಸ್ಟೆನ್ಸ್ ಹೀಗಾಗಿ ಏಕವಚನ ಇದ್ದಾಗ ವಾಸ್ ಆ್ಯಡೆಡ್ ಸೇರಿಸುವಂಥ ಹೇಳಿಕೆ ಆ್ಯಡ್ ಅಥವಾ ಇನ್ಕ್ಲೂಡ್ ವಾಸ್ ಆ್ಯಡೆಡ್ ಆದರೆ ಬಹು ವಚನಗಳು ಇದ್ದಾಗ ವೇರ್ ಆ್ಯಡೆಡ್ ಎಸ್ ಸೊ ಕೊನೆಯ ಪದ ಏನಾಗುತ್ತೆ ವೇರ್ ಆ್ಯಡೆಡ್ ಕರ್ತು ಪದಗಳು ಸೋಷಿಯಲಿಸ್ಟ್ ಆ್ಯಂಡ್ ಸೆಕ್ಯುಲರ್ ವರ್ಡ್ಸ್ ಇಲ್ಲಿ ನೋಡ್ಕೊಳ್ಳಿ ಸೋಷಿಯಲಿಸ್ಟ್ ಆ್ಯಂಡ್ ಸೆಕ್ಯುಲರ್ ವರ್ಡ್ಸ್ ಕರ್ತು ಪದಗಳು ವೇರ್ ಆ್ಯಡೆಡ್ ಕೊನೆಯ ಪದ ಉಳಿದ ಪದ ಬೈ ಫೋರ್ಟಿ ಸೆಕೆಂಡ್ ಅಮೆಂಡ್ಮೆಂಟ್ ಓಕೆ ಇನ್ ಪ್ರೀಫೇಸ್ ಆಫ್ ಅವರ್ ಕಾನ್ಸ್ಟಿಟ್ಯೂಷನ್ ನೋಡಿ ಕರ್ತು ಪದ ಕೊನೆಯ ಪದ ಸಿಕ್ಕ ಮೇಲೆ ವಿರುದ್ಧ ದಿಕ್ಕಿನಲ್ಲಿ ನೀವು ಹೋದಾಗ ಉಳಿದ ಪದಗಳು ಆಟೋಮೆಟಿಕ್ ಸಿಗ್ತವೆ ಆದರೆ ತಿದ್ದುಪಡಿ ಏನಂತ ಹೇಳಬೇಕು ಅಮೆಂಡ್ಮೆಂಟ್ ನೆನಪಾಗಿಲ್ಲ ಕರೆಕ್ಷನ್ ಓಕೆ ಸೊ ಇಲ್ಲಿ ಕಳ್ಕೊಳ್ಳಿ ಸೋಷಲಿಸ್ಟ್ ಆ್ಯಂಡ್ ಸೆಕ್ಯುಲರ್ ವರ್ಡ್ಸ್ ಕರ್ತು ಪದಗಳು ವೇರ್ ಆ್ಯಡೆಡ್ ಕೊನೆಯ ಪದ ಬೈ ಫೋರ್ಟಿ ಸೆಕೆಂಡ್ ಅಮೆಂಡ್ಮೆಂಟ್ ಇನ್ ಅಲ್ಲಿ ಪ್ರೀಫೇಜ್ ಆಫ್ ನರ ದಯಳ ಅಗೇನ್ ಆಫ್ ಪ್ರೀಫೇಜ್ ಆಫ್ ಅವರ್ ಕಾನ್ಸ್ಟಿಟ್ಯೂಷನ್ ಪರ್ಫೆಕ್ಟ್ ಆನ್ಸರ್ ಬೇರೆ ಯಾವುದು ಇಲ್ಲಿ ಸು ಕಾರಣವೇ ಇಲ್ಲ ಇದೇ ಬರಬಿಟ್ರೆ ದ ಪರ್ಫೆಕ್ಟ್ ಆನ್ಸರ್ ನೋಡ್ಕೊಳ್ಳಿ ವೇರ್ ಆ್ಯಡೆಡ್ ಬರಿಬಹುದು ವೇರ್ ಇನ್ಕ್ಲೂಡೆಡ್ಡು ಬರಿಬಹುದು ಹೌದು ಸೇರಿಸಲಾಯಿತು ಅಂತ ಇದೆ ಸೇರಿಸು ಡೂ ರೂಪ ಅದು ಹಿಂದೆ ಆಯಿತು ಅಥವಾ ಇತ್ತು ಬಿ ರೂಪ ಪಾಸ್ಟೆನ್ಸ್ ಹೀಗಾಗಿ ಬಿ ಪ್ಲಸ್ ಡು ಪಾಸ್ಟೆನ್ಸ್ ಆಗುತ್ತೆ ನಾರ್ಮಲ್ ಆಗಿ ವಾಸ್ ಆ್ಯಡೆಡ್ ಬರೀಬಹುದು ಏಕವಚನ ಇದ್ದಾಗ ಇಲ್ಲಿ ಎರಡು ಇರೋದ್ರಿಂದ ಬಹುವಚನದಿಂದ ವೇರ್ ಆ್ಯಡೆಡ್ ಸೋಷಿಯಲ್ ಡಿಸ್ಟೆನ್ಸ್ ಸೆಕ್ಯುಲರ್ ವರ್ಡ್ಸ್ ಕರ್ತು ಪದಗಳು ವೇರ್ ಆ್ಯಡೆಡ್ ಕೊನೆ ಪದ ಇನ್ ಅವರ್ ಪ್ರೀಫೇಸ್ ಫೇಸ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಬೈ ದ ಫೋರ್ಟ್ ಸೆಕೆಂಡ್ ಅಮೆಂಡ್ಮೆಂಟ್ ಇದು ಇದು ಅದ್ಲಿ ಬದಲಿ ಮಾಡಬಹುದು ಆದರೆ ಕರ್ತು ಪದ ಕೊನೆ ಪದ ಮೊದಲು ಬರಲಿಬಿಡಿ ಬಾಕಿ ಪದ ನೀವು ಹಿಂದೆ ಮುಂದೆ ಮಾಡಿದರೂ ಅದೇ ಅರ್ಥ ಕೊಡುವಂತೆ ನೀವು ಟ್ರಾನ್ಸ್ಲೇಟ್ ಮಾಡಬಹುದು ಅಪ್ಪ ಹೇಳಿ ಹೇಳಿ ಹೇಳು ಹೇಳು ಎಸ್ ಎಸ್ ಡೆಫಿನೆಟ್ಲಿ ಎಸ್ ನೋಡಿ ಟೆನ್ಸ್ ಚೇಂಜ್ ಆಗಿಲ್ಲ ಅರ್ಥ ಚೇಂಜ್ ಆಗಿಲ್ಲ ಅದೇ ಹೇಳ್ತಾ ಇದ್ದೀನಿ ನಾನು ರೀಶಫಲ್ ಮಾಡ್ಬೋದು ಹಿಂದೆ ಮುಂದೆ ಮಾಡ್ಬೋದು ಡೆಫಿನೆಟ್ಲಿ ಪರ್ಫೆಕ್ಟ್ಲಿ ರೈಟ್ ಯು ಕ್ಯಾನ್ ಯು ಕ್ಯಾನ್ ಯೂಸ್ ಬಟ್ ಯಾವುದೇ ಕಾರಣಕ್ಕೂ ವೇರ್ ವೇರ್ ಆ್ಯಡೆಡ್ ಮಾತ್ರ ಬರಬೇಕು ನಾನು ಅದನ್ನು ಮಾತ್ರ ಅಬ್ಸರ್ವ್ ಮಾಡ್ತಾ ಇದ್ದೀನಿ ಬಾಕಿಯೂ ಸಮಾನಾರ್ಥಕ ಪದ ಯೂಸ್ ಮಾಡ್ತಾ ಇದ್ದೀರಾ ಯು ಕ್ಯಾನ್ ಡೂ ಇಟ್ ಹೇಳ್ಬೋದು ಬಂದ್ಬಿಟ್ಟು ವರ್ಡ್ಸ್ ಆದಮೇಲೆ ಏನು ಬರ್ದಿಯಾ ಸೋಷಿಯಲ್ ಸೆಕಲ್ ವರ್ಡ್ಸ್ ಹಾಂ ಎಸ್ ವೇರ್ ಎಸ್ 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 ವೇರ್ ಬರೋದು ಸರಿ ನನಗೆ ಆರನ್ನು ಕೇಳಿಸೋ ಅದಕ್ಕೆ ಹೇಳಿದೆ ಸರಿ ಇದೆ ಮಗು ಸರಿ ಇದೆ ನೋಡಿ ಈ ಪಾಠದಲ್ಲಿ ಆ ಪದಗಳೇನಿದೆ ಪದಗಳ ಭಾಗವನ್ನು ರೀಶಫಲ್ ಅಂದರೆ ಹಿಂದೆ ಮುಂದೆ ಮಾಡ್ಬೋದು ಈ ಫಾರ್ ಎಕ್ಸಾಂಪಲ್ ಹೇಳ್ತೀನಿ ನೋಡಿ ರಾಜು ಶಾಲೆಗೆ ಹೋಗುತ್ತಾನೆ ಸೇಮ್ ಅರ್ಥ ಹೋಗುತ್ತಾನೆ ರಾಜು ಶಾಲೆಗೆ ಸೇಮ್ ಅರ್ಥ ಓಕೆ ಶಾಲೆಗೆ ರಾಜು ಹೋಗುತ್ತಾನೆ ಸೇಮ್ ಅರ್ಥ

ಎಸ್ ಇದು ಬಂದು ಮಾಡೋಣ ಇನ್ನುಳಿದ ಎರಡು ವಾಕ್ಯಗಳನ್ನ ನಾಳಿನ ಕಾಸಲ್ಲಿ ಮಾಡೋಣ ರೈಟ್ ಭಾರತವು ಒಂದು ಸರ್ವ ಸ್ವತಂತ್ರ ಸಾರ್ವಭೌಮ ರಾಷ್ಟ್ರವಾಗಿದೆ ಏಕೆಂದರೆ ಭಾರತ ಈಗ ಯಾರ ಅಧೀನದಲ್ಲೂ ಇಲ್ಲ ನೋಡಿ ಫಸ್ಟ್ ಟೈಮ್ ದೇ ಹ್ಯಾವ್ ಗಿವನ್ ದ ಸೆಕೆಂಡ್ಸ್ ನೆಗೆಟಿವ್ ಸೆಂಟೆನ್ಸ್ ಭಾರತ ಒಂದು ಸರ್ವ ಸ್ವತಂತ್ರ ಸಾರ್ವಭೌಮ ರಾಷ್ಟ್ರ ಬರೀ ರಾಷ್ಟ್ರ ಅಂತಲೂ ಕೊಡ್ಬೋದು ಅದನ್ನು ರಾಷ್ಟ್ರವಾಗಿದೆ ಅಂತ ನಾವು ಅರ್ಥವನ್ನು ಮಾಡ್ಕೋಬೋದು ಯಾವ ರೂಪ ಯಾವ ಟೆನ್ಸು ಬಿ ರೂಪ ರಾಷ್ಟ್ರವಾಗಿದೆ ಇರುತ್ತದೆ ಇದೆ ಬಿ ರೂಪಾ ಪ್ರೆಸೆಂಟೆನ್ಸ್ ಯಾವುದು ಭಾರತ ಭಾರತ ಇಟಲಿ ಬರೋದ್ರಿಂದ ಹೆಲ್ಪಿಂಗ್ ವರ್ಬ್ ಯಾವುದು ಈಸ್ ಆರ್ ಅಂ ಹೀಗಾಗಿ ಇಂಡಿಯಾ ಈಸ್ ಮುಂದೆ ಒಂದು ಸರ್ವ ಸ್ವತಂತ್ರ ಒಂದು ಅಂತ ಹೇಳಕ್ಕೆ ಎ ಅಥವಾ ಆನ್ ಓವಲ್ ಇದ್ರೆ ಆನ್ ಕನ್ಸೋನೆಂಟ್ ಇದ್ರೆ ಎ ಸರ್ವ ಸ್ವತಂತ್ರ ಅಂತ ಹೇಳಿಕೆ ಯಾವ ವರ್ಡ್ ಯೂಸ್ ಮಾಡ್ತೀರಾ ಅಲ್ಲ ಸಾರ್ವಭೌಮಿಕ ಸಾವ್ರೀನ್ ಸರ್ವ ಸ್ವತಂತ್ರ ಕರೆಕ್ಟ್ ಬರೀ ಸ್ವತಂತ್ರ ಇಂಡಿಪೆಂಡೆಂಟ್ಲಿ ಇಂಡಿಪೆಂಡೆಂಟ್ ಸರ್ವ ಸ್ವತಂತ್ರ ಕಂಪ್ಲೀಟ್ಲಿ ಕ ಇದು ವ್ಯಂಜನ ಇರೋದ್ರಿಂದ ಏನೇ ಯೂಸ್ ಮಾಡಬೇಕು ಓಕೆ ಒಂದು ವೇಳೆ ಬರೀ ಸ್ವತಂತ್ರ ಅಂತ ಇಂಡಿಪೆಂಡೆಂಟ್ ಆವಾಗ ಆ್ಯಂಡ್ ಬಳಕೆ ಮಾಡಬೇಕು ಸ್ವರಾಕ್ಷರ ಇತ್ತು ಆ್ಯಂಡ್ ವ್ಯಂಜನಾಕ್ಷರ ಇತ್ತು ಎ ಹೀಗಾಗಿ ಇಂಡಿಯಾ ಕರ್ತು ಪದ ಈಸ್ ಕೊನೆಯ ಪದ ಎ ಕಂಪ್ಲೀಟ್ಲಿ ಇಂಡಿಪೆಂಡೆಂಟ್ ಆ್ಯಕ್ಚುಲಿ ಇಲ್ಲಿ ಆ್ಯಂಡ್ ಬಳಕೆ ಮಾಡ್ಬೋದು ಈ ಇತ್ತು ಮತ್ತು ಸಾರ್ವಭೌಮ ಸಾವ್ರಿನ್ ನೇಷನ್ ಎಲ್ಲ ಸೇರಿ ಇಂಡಿಯಾ ಈಸ್ ಅ ಕಂಪ್ಲೀಟ್ಲಿ ಇಂಡಿಪೆಂಡೆಂಟ್ ಸಾವ್ರಿನ್ ನೇಷನ್ ಏಕೆಂದರೆ ಭಾರತ ಈಗ ಯಾರು ಅಧೀನದಲ್ಲೂ ಇಲ್ಲ ಅಧೀನದಲ್ಲಿ ಇದೆ ಅಂತ ಹೇಳಬೇಕಾದ್ರೆ ಈಸ್ ಇಲ್ಲ ಅಂತ ಹೇಳಬೇಕಾದ್ರೆ ಈಸ್ ನಾಟ್ ತಿಳ್ಕೊಂಬಿಡಿ ಹೆಲ್ಪಿಂಗ್ ವರ್ಬ್ ಮುಂದೆ ನಾಟ್ ಸೇರಿಸಿ ಇನ್ನು ಅಧೀನ ಅಂತ ಹೇಳೋಕ್ಕೆ ದ ಬೆಸ್ಟ್ ವರ್ಡ್ ಸಬಾರ್ಡಿನೇಷನ್ ನೆನಪಾಗಿಲ್ಲ ಡಿಪೆಂಡಬಲಿಟಿ ಅಥವಾ ಡಿಪೆಂಡೆನ್ಸ್ ಕರ್ತು ಪದ ಬಿಕಾಸ್ ಇಂಡಿಯಾ ಓಕೆ ಕೊನೆಯ ಪದ ಇಲ್ಲ ಈಸ್ ನಾಟ್ ಇನ್ ಎನಿ ಒನ್ಸ್ ಸಬಾರ್ಡಿನೇಷನ್ ನೌ ಎಲ್ಲ ಪದ ಕವರ್ ಆಗಿದೆ ಪ್ರಯತ್ನ ಮಾಡ್ಕೊಂಡು ಬನ್ನಿ ಇಡೀ ಸೆಂಟೆನ್ಸ್ ಪ್ಯಾರಾಗ್ರಾಫನ್ನು ಓಕೆ ನಾಳೆ ಇನ್ನೊಮ್ಮೆ ರಿವಿಷನ್ ಮಾಡ್ತೀನಿ ಡೋಂಟ್ ವರಿ ರೈಟ್ ಯಾಕಂದರೆ ಭಾಳ ಮಹತ್ವದ ಟ್ರಾನ್ಸ್ಲೇಷನ್ನು ಇನ್ನೂ ಎರಡು ವಾಕ್ಯ ಇದೆ ಅದನ್ನು ಪ್ರಯತ್ನ ಮಾಡ್ಕೊಂಡು ಬನ್ನಿ ಈ ವಾಕ್ಯದಿಂದ ಸರ್ವಸದೃ ಸಾರ್ವಭೌಮ ಇದನ್ನು ಮತ್ತೆ ನಾಳೆ ಕಂಟಿನ್ಯೂ ಮಾಡಿ ಪೂರ್ತಿ ಪ್ಯಾರಾಗ್ರಾಫಲ್ಲಿ ಮತ್ತೆ ನಿಮಗೆ ಏನಾದರೂ ಕ್ಲಾರಿಫಿಕೇಶನ್ ಸಾಲ್ವ್ ಮಾಡಬೇಕಾದ್ರೆ ಕೇಳ್ಬೋದು ನಾಳೆ ಅವನ್ನೆಲ್ಲ ಕ್ಲಿಯರ್ ಮಾಡಿ ನಾಳೆ ಇಂಗ್ಲೀಷ್ ಟು ಕಂಡ್ ಟ್ರಾನ್ಸ್ಲೇಷನ್ ಶುರು ಮಾಡೋಣ ಇದನ್ನು ಕಂಪ್ಲೀಟ್ ಮಾಡಿ ಓಕೆ ಎಸ್ ಸೊ ಇದು ಕೊನೆ ಎರಡು ವಾಕ್ಯಗಳನ್ನು ಗಡಿಬಿಡಿ ಮಾಡಿ ಹೇಳೋದು ಬೇಡ ಇದು ನೆಗೆಟಿವ್ ವಾಕ್ಯ ಇದೆ ನಾಳೆ ಇನ್ನೊಮ್ಮೆ ಹೇಳ್ತೀನಿ ಓಕೆ ಸೊ ಈಗ ಇಷ್ಟೇ ಇವೆರಡನ್ನೂ ಹೆಲ್ ಹೋಮ್ವರ್ಕ್ ಅಂತ ತೊಗೊಂಡು ಪ್ರಯತ್ನ ಮಾಡಲಿಕ್ಕೆ ಪ್ರಯತ್ನ ಮಾಡ್ಕೊಂಬಿಡಿ ರೈಟ್ ಟುಮಾರೋ ವಿ ಶಾಲ್ ಮೀಟ್ ಎಸ್ ಎಸ್ ಎ ಮೇಡಮ್ ಬಂದಿದ್ದಾರೆ ಐ ಮೀನ್ ನೇತ್ರಾವತಿ ಮೇಡಮ್ ಅವರು ಮೂರು ಅಥವಾ ಐದು ನಿಮಿಷಗಳ ವಿರಾಮದ ನಂತರ ವಿ ಶಾಲ್ ಕಂಟಿನ್ಯೂ ರೈಟ್ ಆಲ್ ದ ಬೆಸ್ಟ್ ಹ್ಯಾವ್ ವಿಶಿಂಗ್ ಅ ವೆರಿ ಗ್ರೇಟ್ ಪ್ರಿಪ್ರೇಷನ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಥ್ಯಾಂಕ್ ಯು ಯು